नमस्ते प्रिय वीक्षकरिगेल्ल शुभ मुंजाने आराध्य आस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सत्कमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम सायराम। ओके वीक्षकर इवत्तिन कार्यक्रमवन्न प्रारंभ माडिबिडोण। विशेषवागि ಮಿಥುನ ರಾಶಿ ಮಿಥುನ ಲಗ್ನದ ಬಗ್ಗೆ ಮಾತಾಡಿದ್ದು ವಿಶೇಷ ರೀತಿಯಲ್ಲಿ ಹೇಳ್ತಾನೆ, ಸೊ ಅದರ ಒಂದೆರಡು ವಿಚಾರಗಳನ್ನು ಇನ್ನಷ್ಟು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ತುಂಬ ಇಂಟ್ರೆಸ್ಟಿಂಗ್. ಇದೆಲ್ಲವೂ ಕೂಡ ಬ್ಲ್ಯಾಂಕ್ ಚಾರ್ಟ್. ಓಕೆ, ಗ್ರಹಗಳೇ ಇಲ್ಲದೆ ಭಾವ ಇದೆ, ರಾಶಿ ಇದೆ, ಗ್ರಹಗಳಿಲ್ಲ ಅಷ್ಟೇ, ಬೇರೇನಿಲ್ಲ. ಓಕೆ, ಭಾವ ಮತ್ತು ರಾಶಿ ಇದೆ, ಅದನ್ನು ಬ್ಲೆಂಡ್ ಮಾಡಿ ಹೇಳುವಂಥದ್ದು, ರೈಟಾ? ಸೊ ವೆರಿ ಇಂಟ್ರೆಸ್ಟಿಂಗ್. ಸೊ ಆ್ಯಕ್ಚುಲಿ ಅದೆಲ್ಲ ಅದೇ ರೀತಿ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಿನ್ನೇನು ಹೇಳಿದೆ, ನಮ್ಮ ಮಿಥುನ ರಾಶಿ ಅಥವಾ ಮಿಥುನ ರಾಶಿ ಸ್ಟ್ರಾಂಗ್ ಆಗಿದ್ದರೆ ಅಥವಾ ಮಿಥುನ ಲಗ್ನ ಲಗ್ನ ಆದರೆ ಪಕ್ಕ 20-21 ಮದುವೆ ಮಾಡಿದಾಗ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ರೈಟ್ ತಾನೇ? ಸೊ ಅದನ್ನು ಅರ್ಥ ಮಾಡಿದ್ವಿ. ಇನ್ನು ಇವರಿಗೆ ವಿಶೇಷವಾಗಿ ಇವರ 23ನೇ ವಯಸ್ಸು, 32ನೇ ವಯಸ್ಸು, 41ನೇ ವಯಸ್ಸು, 50ನೇ ವಯಸ್ಸು ಅಥವಾ 50ರ ಸೀರೀಸಲ್ಲಿ, ರೈಟ್ ತಾನೇ? ಅಂದರೆ 50, 51, 52, 53, 54 ಅಥವಾ ಇಲ್ಲಿ ಏನಾಗುತ್ತೆ, ಇವರಿಗೆ ಫೈನಾನ್ಷಿಯಲಿ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. 23ನೇ ವಯಸ್ಸಿನಲ್ಲೂ ಫೈನಾನ್ಷಿಯಲಿ ತೊಂದರೆ ಬೀಳುತ್ತೆ, ಕುಟುಂಬದ ವಿಚಾರ ತೊಂದರೆ ಬೀಳುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ. 32ನೇ ವಯಸ್ಸಿನಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, 41ರಲ್ಲಿ ಆಗುತ್ತೆ, ಮತ್ತು 50ರ ಸೀರೀಸಲ್ಲಿ ಫೈನಾನ್ಸ್ನ ಮಟ್ಟಿಗೆ ತುಂಬ ಗಮನ ಕೊಡಬೇಕು ಅಂತ ಇಂಡಿಕೇಷನ್ ಇದೆ, ರೈಟ್ ತಾನೆ? ಸೊ ಆ ಮೂಮೆಂಟಲ್ಲಿ ನೀವೇನು ಮಾಡಬೇಕು, ಬರೇ ಚಂದ್ರನಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಚಾಂಟ್ ಮಾಡಿದಾಗ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಅಥವಾ ಬೇರೆ ಯಾವುದೇ ಮಂತ್ರಗಳನ್ನ ಚಾಯ್ಸ್ ಮಾಡಿ. ಸೊ ಈ ಮಂತ್ರಗಳನ್ನು ಪ್ರತಿದಿನ ಚಾಂಟ್ ಮಾಡಿದಾಗ ಆ ಸಮಯದಲ್ಲಿ ಆಗ ಅಲ್ಲಿ ಏನು ಫೈನಾನ್ಷಿಯಲಿ ಲಾಸ್ ಆಗಬೇಕು ದೊಡ್ಡ ಮಟ್ಟಿಗೆ ಅದಾಗಲ್ಲ ನಿಮಗೆ. ಇಲ್ಲ ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಇಲ್ಲ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಆಗುತ್ತೆ, ತಾಯಿಗೆ ಸಮಸ್ಯೆ ಆಗುತ್ತೆ, 50-59 ತಾಯಿ ಇದ್ದರೆ ತಾಯಿಗೆ ಸಮಸ್ಯೆ ಆಗುತ್ತೆ, ಅವರ ಆರೋಗ್ಯದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಇದೆಲ್ಲ ಆಗುವಂಥದ್ದೇ. ಅದಕ್ಕೋಸ್ಕರ 23ನೇ ವಯಸ್ಸು, 41ನೇ ವಯಸ್ಸು, 32ನೇ ವಯಸ್ಸು, 50ನೇ ವಯಸ್ಸು ವಿಶೇಷ ರೀತಿಯಲ್ಲಿ ಆ ಮೂಮೆಂಟಲ್ಲಿ ಫೈನಾನ್ಷಿಯಲಿ ಲಾಸಸ್ ನಿಮ್ಮ ಪಾಲಿಗೆ ಇರುವುದರಿಂದ ಡೆಫಿನೆಟಾಗಿ ನೀವೇನು ಮಾಡಬೇಕಾಗುತ್ತೆ, ಚಂದ್ರನ ಮಂತ್ರಗಳನ್ನು ಚಾಂಟ್ ಮಾಡಬೇಕಾಗುತ್ತೆ. ಚಂದ್ರನ ಮಂತ್ರವನ್ನು ನೀವು ಪ್ರತಿದಿನ ನಿಧಾನಗತಿಯಲ್ಲಿ ಚಾಂಟ್ ಮಾಡಿದಾಗ ಡೆಫಿನೆಟಾಗಿ ಅಲ್ಲಿ ಏನೆಲ್ಲ ನಿಮಗೆ ಫೈನಾನ್ಷಿಯಲಿ ಮತ್ತು ಭೂಮಿ ವಿಚಾರದಲ್ಲಿ ಸಮಸ್ಯೆ ಬರಬೇಕು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಓಕೆನಾ? ಇನ್ನೇನಿರ್ತದೆ ಹೇಳಿಕೊಡ್ತೀನಪ್ಪ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಮಂಗಳೂರಿಂದ ಅಶ್ವಿನಿ ಅಂತ ಮಾತಾಡ್ತಿದ್ದೀನಿ. ಓಕೆ, ಮಂಗಳೂರಿಂದ ಅಶ್ವಿನಿ ಅಂತ. ಆಯ್ತಮ್ಮ, ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಆಯ್ತಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 26/1984. ಓಕೆ, 1984. ಓಕೆ, ಸಮಯ ಸಂಜೆ 5:45. ಸಮಯ ಸಂಜೆ 5:45. ಓಕೆ, ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ನಮ್ದು ನೇಟಿವ್ ಚಿತ್ರದುರ್ಗ. ಹಾಂ, ಓಕೆ. ಸೊ ನಿಮ್ಮ ಜಾತಕ ಬಂದು ಕೃತಿಕಾ ನಕ್ಷತ್ರ ವೃಷಭ ರಾಶಿ ಜಾತಕನಮ್ಮ? ಹೌದು. ಅದಕ್ಕೆ ಪ್ರಶ್ನೆ ಮಾಡಿ, ಏನು ತಿಳ್ಕೊಬೇಕು ತಾಯಿ? ಅಂದರೆ ಮದುವೆ ಬಗ್ಗೆನೇ ಕೇಳಬೇಕಿತ್ತು, ಇನ್ನೂ ಅವರು ನಂದು ಮದುವೆ ಕೂಡಿ ಬಂದಿಲ್ಲ ಸ್ವಾಮಿಜಿ. ಓಕೆ, ಪರಿಹಾರ ಹೇಳಿಕೊಡ್ತೀನಮ್ಮ, ಸೊ ಮಾಡ್ಕೊಳ್ಳಿ. ಈಗ ಏನು ಗುರುದಶೆ ಸ್ಟಾರ್ಟ್ ಆಗಿದೆ ಈಗ ಜಸ್ಟ್ ನಿಮಗೆ, ರೈಟ್ ತಾನೆ? ಇಷ್ಟೋರಿಗೆ ನಿಮಗೆ ರಾಹುದಶೆ ಇತ್ತು. ರಾಹುದಶೆ ಆ್ಯಕ್ಚುಲಿ ರಾಹುದಶೆಯಲ್ಲಿ ಮದುವೆ ಆಗಬೇಕಂತ ಇಂಡಿಕೇಷನ್ ಇತ್ತಮ್ಮ, ನಂಗೆ ಗೊತ್ತಿಲ್ಲ ನೀವೇನೆಲ್ಲ ಮಾಡಿದ್ದೀರಂತ. ಓಕೆ, ಬಟ್ ಈಗ ಗುರುದಶೆ ಅಂತೂ ಸ್ಟಾರ್ಟ್ ಆಗಿದೆ. ಗುರುದಶೆಯಲ್ಲಿ ನಾನು ಮದುವೆ ಕೊಡ್ತಾನೆ, ಡೆಫಿನೆಟಾಗಿ ಗುರುದಶೆಯಲ್ಲಿ ಮದುವೆ ಆಗುತ್ತೆ ಅಂತ ಇಂಡಿಕೇಷನ್ ಉಂಟು. ಸೊ ಮದುವೆ ಅಂತೂ ಆಗುತ್ತೆ ನಿಮಗೆ. 39 ಅಮ್ಮ, ನಿಮ್ಮ ಇದು ಹಿಂದ್ಗಡೆ ಎಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಉಂಟಮ್ಮ. ಸೊ ನೋಡಿ, ಓಕೆ, ಅದು ಎಲ್ಲಿದ್ದೀರಮ್ಮ? ಮಾರ್ಕೆಟಲ್ಲಿ ಇದ್ದೀರಾ, ಮನೆಯಲ್ಲಿದ್ದೀರಾ? ಅದೇ ಅದೇ ನೋಡಿ, ಏನಾಗುತ್ತೆ ಗೊತ್ತಾ, ಒಂದು ಒಂದು ಪ್ರಶ್ನೆ. ಓಕೆ, ಒಂದು ಬಹಳ ಶುಭ ಕಾರ್ಯದ ಬಗ್ಗೆ ಒಂದು ಪ್ರಶ್ನೆ, ಅದು ಹೋಗ್ತಾ ಹೋಗ್ತಾ ಕೇಳ್ತಾ ಹೋಗ್ತೀರಾ ನೀವು, ರೈಟಾ? ಎಲ್ಲೋ ನಿಲ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಕೂಡ ಅಲ್ಲ, ಬೇರೆಯಲ್ಲಿ ಕೂಡ ಅಲ್ಲ, ಅಲ್ವಾ? ರೈಟಾ? ತೋ ಅದಕ್ಕೆ ಎಷ್ಟು ಮರ್ಯಾದೆ ಬಂತಮ್ಮ ಈಗ ನೋಡ್ಕೊಳ್ಳಿ ಅಲ್ವಾ. ಅದರ ಅರ್ಥ ಏನಂದರೆ ನಿಮಗೆ ಏನು ಮದುವೆ ಆಗಬೇಕು ಡಿಲೇ ಆಗುತ್ತೆ ಅಂತ ಆಯಿತು, ಅದಕ್ಕೆ ಶನಿಯನ್ನು ಎಫೆಕ್ಟ್ ಮಾಡ್ಕೊಂಡ್ರಿ. ಶನಿಯನ್ನು ನೀವು ಅಲ್ಲಿ ಮಧ್ಯದಲ್ಲಿ ತಂದ ಆಯ್ತು ಈಗ, ಓಕೆನಾ? ಏನು ಮಾಡುವಾಗಿಲ್ಲ, ಡಿಲೇ ಅಂತೂ ಆಗೋದು ಪಕ್ಕ. ಆಲ್ರೆಡಿ ಡಿಲೇ ಆಗಿದೆ, 39ನೇ ವಯಸ್ಸಲ್ಲಿ ಒಂದು ಮದುವೆ ಯೋಗ ಕ್ರಿಯೇಟ್ ಆಗುತ್ತಮ್ಮ. ದಯವಿಟ್ಟು ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿಮ್ಮ, ನಾನು ಹೆಚ್ಚಿಗೆ ಏನು ಹೇಳೋಕ್ಕೆ ಬಯಸಲ್ಲ. ಸೊ ತುಂಬ ಚೆನ್ನಾಗಿರ್ತೀರಮ್ಮ, ಒಳ್ಳೇದಾಗ್ಲಿತ್ತ, ರೈಟಾ? ಓಕೆಮ್ಮ. ಸೊ ನೋಡಿ, ಇದೆಲ್ಲ ತುಂಬಾ ತಪ್ಪು ಮಾಡ್ಕೊಳ್ತೀರಾ. ನಿಮಗೆ ಒಂದು ಬಹಳ ಜೀವನದ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಈವೆಂಟ್ ಆಗಬೇಕು, ಅದನ್ನು ರಸ್ತೆಯಲ್ಲಿ ಹೋಗ್ತಾ ಹೋಗ್ತಾ ಫೋನ್ ಮಾಡಿ ಕೇಳ್ತೀರಾ, ರೈಟ್ ತಾನೇ? ಸೊ ಎಷ್ಟು ನಿಮಗೆ ಒಂಥರ ಅನಿಸೋದಿಲ್ವಾ ಅಲ್ವಾ, ಯಾರಿಗೆ ಕಾಲ್ ಮಾಡ್ತೀರಾ, ಯಾವುದ್ರ ಬಗ್ಗೆ ಕಾಲ್ ಮಾಡಿ? ನಿಮ್ಮ ಮದುವೆ ಅಂದ್ರೆ ಅಷ್ಟು ಸುಲಭನ, ರೈಟ್ ತಾನೆ? ಈಗ ಅವ್ರಿಗೆ ಬಹಳಷ್ಟು ಹೇಳಲಿಕ್ಕಿತ್ತು, ಬಟ್ ನಾನಂತೂ ಹೇಳಲಿಲ್ಲ. ಯಾಕೆ ಅವ್ರಿಗೆ ಕೇಳ್ತದಿಲ್ಲ, ಯಾರಿಗೂ ತಪ್ಪ ಕೇಳಿಸ್ಕೊಳ್ತಾರಾ ಇಲ್ವಾ, ಏನು ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಅದಕ್ಕೇನೆ ಹೇಳೋದು, ಅದಕ್ಕೆ ಒಂದು ಒಂದು ಮರ್ಯಾದೆ ಅಂತ ಇರ್ತದಲ್ವಾ, ಯಾವುದೇ ವಿದ್ಯೆಗೂ ಕೂಡ. ಅದು ನೀವು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕೇಳುವಂಥದ್ದು ಅಲ್ವೇ ಅಲ್ಲ
ಅಲ್ಲ ತಾನೇ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಮಾರ್ಕೆಟಲ್ಲಿ ಇದ್ಕೊಂಡು ಕೇಳೋದು, ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕೇಳೋದು, ಅದರ ಅರ್ಥ ಏನಂದರೆ ನಿಮಗೆ ಆ ಈವೆಂಟ್ ಪಕ್ಕದಲ್ಲಿ ಆಗುವುದಿಲ್ಲ ಅಂತ ಇದು. ಅದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಉಂಟದೆ, ನೀವು ಹೋಗ್ತಾ ಇದ್ರೆ ಅಂದರೆ ಒಂಥರ ಇನ್ಸಲ್ಟ್ ಮಾಡಿ ಕೇಳಿದಾಗೆ, ರೈಟಾ? ನಿಮ್ಮ ಬಗ್ಗೆ ನೀವೇ ಇನ್ಸಲ್ಟ್ ಮಾಡ್ಕೊಂಡಾಗೆ, ಶನಿಯ ಎಫೆಕ್ಟನ್ನು ನೀವೇ ತಂದ ಹಾಗೆ. ಸೊ ಏನು ಮಾಡೋಕ್ಕಾಗುತ್ತೆ ಹೇಳಿ, ರೈಟಾ? ಅದಕ್ಕೋಸ್ಕರ ದಯವಿಟ್ಟು ಮನೆಯಲ್ಲಿದ್ದರೆ ಮಾತ್ರ ಕರೆ ಮಾಡಿ, ಆಫೀಸಲ್ಲಿ ಕನ್ಫರ್ಟ್ ಆಗಿದ್ದರೆ ಮಾತ್ರ ಕರೆ ಮಾಡಿ, ಅನ್ಯಥಾ ಮಾಡಬೇಡಿ. ಎಲ್ಲೋ ಮಾರ್ಕೆಟಲ್ಲಿ ಹೋಗೋದು, ಎಲ್ಲೋ ನಡ್ಕೊಂಡು ಹೋಗೋದು, ಹಾಗೆ ಹೀಗೆ. ಓಕೆ, ಜ್ಯೋತಿಷ್ಯಕ್ಕೆ ಅದರದ್ದೇ ಆದಂಥ ಸ್ಥಾನಮಾನ ಇದೆ, ಸುಮ್ಮನೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಈವೆಂಟ್ ಏನಿರ್ತದೆ, ನಿಮ್ಮ ಆ ಪರಿಸರ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ಈವೆಂಟ್ ಘಟಿಸ್ತದೆ. ಅರ್ಥ ಆಗುತ್ತೆ ನಿಮಗೆ? ಈವೆಂಟ್ ಏನುಂಟು ಅದು ಅದಕ್ಕೆ ಸಂಬಂಧಪಟ್ಟಂತೆ ಈವೆಂಟ್ ಘಟಿಸ್ತದೆ ಅಂತ ಒಂದು ಇಂಡಿಕೇಷನ್ ಇರ್ತದೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಓಕೆನ? ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬೇಡ, ನಮ್ಮ ಮಿಥುನ್ ಲಗ್ನದಲ್ಲಿ ಗೊತ್ತಾಯ್ತು ನಿಮಗೆ ಯಾವಾಗ 23, 32, 41 50 ಮತ್ತು 50 ಸೀರೀಸ್ ಪೂರ್ತಿ, ರೈಟ್ ತಾನೆ? ಅಲ್ಲಿ ಎಲ್ಲೋ ಒಂದು ಕಡೆ ಫೈನಾನ್ಸ್ಗೆ ಮತ್ತು ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದ್ರಿಂದ ನೀವು ಚಂದ್ರನ ಮಂತ್ರಗಳನ್ನು ಚಾಂಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. 50-59 ನಿಮಗೆ ಬಹಳ ಒಳ್ಳೆ ಪೀರಿಯಡ್ ಅಂತೂ ಇರ್ತದೆ, ರೈಟ್ ತಾನೆ? ಇಲ್ಲ ಅಂತ ಹೇಳಲ್ಲ. ಅಲ್ಲಿ ನಿಮ್ಮ ಭೂಮಿ ವಿಚಾರ ಏನು ತೊಂದರೆ ಉಂಟು ಅದು ನಿವಾರಣೆ ಆಗುತ್ತೆ, ಅದಕ್ಕೆ ಪ್ರಯತ್ನ ಮಾಡ್ತೀರಾ? ಆ ಕೋರ್ಟ್ ಕಚೇರಿ ಇದ್ದರೆ ಅದು ನಿವಾರಣೆ ಆಗುತ್ತೆ, ಅದಕ್ಕೆ ಪ್ರಯತ್ನ, ಅಲ್ಲೆಲ್ಲ ಓಕೆ. ಬಟ್ ಹಣಕಾಸುಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಎಳೆದಾಟ ಮಾಡಲಿಕ್ಕೆ ಶುರು ಮಾಡಿಬಿಡ್ತದೆ, ತೊಂದರೆ ಕ್ರಿಯೇಟ್ ಆಗುತ್ತೆ. ಏನು ಮಾಡೋ ಗೊತ್ತಾಗೋದಿಲ್ಲ, ದೊಡ್ಡ ಅಮೌಂಟ್ ಬೇಕಾಗುತ್ತೆ, ಆ ಮೂಮೆಂಟಲ್ಲಿ ನೀವು ಸಮಸ್ಯೆಯನ್ನು ಅನುಭವಿಸ್ತೀರ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೊ ಚಂದ್ರನ ಮಂತ್ರವನ್ನು ಚಾಂಟ್ ಮಾಡಿದಾಗ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆನಾ? ಓಕೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಅಲ್ವಾ, ಮದುವೆ ವಿಚಾರ ಮೊದಲೇ ಹೇಳಿದೆ ನಿಮಗೆ, 20-21 ಮದುವೆ ಆಗುತ್ತೆ ಅದು ತೊಂದರೆ ಕ್ರಿಯೇಟ್ ಆಗುತ್ತೆ ಅಲ್ವಾ. 30-39 ಪರವಾಗಿಲ್ಲ, ಅದೇ ಒಂದು ಸಮಯ ನಿಮಗೆ ಮದುವೆ ಆಗುವುದಕ್ಕೆ ಸಂಬಂಧಪಟ್ಟದೆ, ರೈಟ್ ತಾನೆ? ಅದೇ ಒಂದು ಸಮಯ ನಿಮಗೆ ಮ್ಯಾರೇಜ್ ಆಗಲಿಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ. ಓಕೆ, ಇಲ್ಲಿ ಏನು ಮಾಡಬೇಕಾಗುತ್ತೆ ವಿಶೇಷವಾಗಿ, ಈಗ ನಿಮಗೆ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ, ನಿಮಗೆ ಬರುವಂತಹ ಸಂಗಾತಿ ಯಾತೋ ಆಧ್ಯಾತ್ಮದಲ್ಲಿರ್ತಾರೆ, ಅವ್ರಿಗೆ ಅವ್ರದ್ದೇ ಆದಂತಹ ಕೆಲವು ಕಟ್ಟುಪಾಡುಗಳಿರ್ತವೆ, ಅವರದ್ದೇ ಆದಂಥ ಕೆಲವು ನೀತಿ ರೀತಿ ನಿಯಮಗಳಿರ್ತವೆ, ಅದನ್ನು ಫಾಲೋ ಮಾಡ್ತಾರೆ. ಆಗ ನೀವೇನಾದರೂ ಅದಕ್ಕೆ ಬ್ರೇಕ್ ಮಾಡಲಿಕ್ಕೆ ಹೋದರೆ, ಸೊ ಅದು ಆಗದಂಥ ವಿಚಾರ. ಇಲ್ಲೇನಾಗುತ್ತೆ, ನಿಮ್ಮ ಅಂದರೆ ನೀವು ಅಂದರೆ ಮಿಥುನ ಲಗ್ನದವ್ರು ನೀವೇನು ಇರ್ತೀರಾ, ನೀವು ಹೆಚ್ಚಾಗಿ ಬಾಹ್ಯ ಜಗತ್ತಿಗೆ ಬಾಹ್ಯ ಪ್ರಪಂಚಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ, ಅವರು ಅಂತರ್ಜಗತ್ತಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ. ಅವ್ರೇನು ಮಾಡಿರ್ತಾರೆ, ವಿಶೇಷ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಅಲ್ವಾ ಅವ್ರದ್ದೇ ಆದಂಥ ಕಟ್ಟುಪಾಡುಗಳನ್ನು ಇಟ್ಟುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ಅದನ್ನು ಬ್ರೇಕ್ ಮಾಡಲಿಕ್ಕೆ ನೋಡಿದರೆ ಮದುವೆ ಜನ ಮತ್ತೆ ಡಿಸ್ಟರ್ಬೆನ್ಸ್ ಆಯಿತು. ಅವರನ್ನು ಹೇಗೆ ಬೇಕೋ ಹಾಗೇನೇ ಇರಲಿಕ್ಕೆ ಪ್ರಯತ್ನ ಮಾಡಿ. ಅವರೇನು ರಿಚುವಲನ್ನು ಫಾಲೋ ಮಾಡ್ತಾರೆ ಅಥವಾ ದೈವಿ ಕಾರ್ಯಗಳನ್ನು ಫಾಲೋ ಮಾಡ್ತಾರೆ, ಅವ್ರು ಏನು ಬೇಕಾದರೂ ಫಾಲೋ ಮಾಡಿ, ಅವರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಾಗುತ್ತೆ. ಆಗ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟ ಮದುವೆ ಜೀವನ ಏನುಂಟು ಸ್ಟೆಬಿಲಿಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಯಥಾ ಬರಲ್ಲ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯಾರ್ದು ಕೂಡ ಮದುವೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಎರಡು ಶತ್ರು ಪ್ಲಾನೆಟ್ಸ್ ಒಂದು ಮನೆಯಲ್ಲಿರುವಂಥದ್ದು, ಯಾಕಂದರೆ ಲಗ್ನಾಧಿಪತಿ ಅಟ್ರಿಬ್ಯೂಟ್ಸೇ ಬೇರೆ, ಸಪ್ತಮಾಧಿಪತಿ ಅಟ್ರಿಬ್ಯೂಟ್ಸೇ ಬೇರೆ. ಲಗ್ನಾಧಿಪತಿ ಬಂದು ನಾವೇ, ಸಪ್ತಮಾಧಿಪತಿ ಬಂದು ನಮ್ಮ ಪಾರ್ಟ್ನರ್. ಲಗ್ನಾಧಿಪತಿ ಯಾವುದೇ ಪ್ಲಾನೆಟ್, ಈಗ ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿ ಬಂದು ಬುಧ ಆಗಿರ್ತಾನೆ, ಅದೇ ಸಪ್ತಮಾಧಿಪತಿ ಬಂದು ಗುರು ಆಗಿರ್ತಾನೆ. ಇಬ್ಬರಿಗೂ ಕೂಡ ಆಗುವುದಿಲ್ಲ, ಬುಧ ಬಂದು ಪೃಥ್ವಿತತ್ವ, ಆನಂತರ ಗುರು ಬಂದು ಆಕಾಶ ತತ್ವ, ಇಬ್ಬರಿಗೆ ಮಿಲಾನಂತೂ ಆಗುವಂಥದ್ದಿಲ್ಲ. ಅದರಿಂದಾಗಿ ಕಾಂಪ್ರಮೈಸ್ ಮಾಡಿಕೊಂಡೇ ಹೋಗಬೇಕು ತಾನೆ. ಅದಕ್ಕೋಸ್ಕರ ನಿಮಗೆ ವೈವಾಹಿಕ ಜೀವನವನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕಂತ ಆಸೆ ಇದ್ದಾಗ ಡೆಫಿನೆಟಾಗಿ ನೀವೇನು ಮಾಡಬೇಕು, ಅವರ ಒಂದು ರೀತಿ ನೀತಿ ಕಟ್ಟುಪಾಡಿಗೆ ಯಾವುದೇ ತೊಂದರೆ ಆಗದಂತೆ, ಭಂಗ ಬಾರದಂತೆ ನೀವು ಅದನ್ನು ಮಾಡ್ಕೊಳ್ಬೇಕು. ಆನಂತರ ಇವರಿಗೆಲ್ಲ ಸ್ವಲ್ಪ ನೀವು ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗಿ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ, ಆವಾಗೆಲ್ಲ ನಿಮ್ಮ ವೈವಾಹಿಕ ಜೀವನ ಏನುಂಟು ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ನಡೀಲಿಕ್ಕೆ ಶುರು ಆಗುತ್ತೆ. ತುಂಬ ಚೆನ್ನಾಗಿದೆ. ಜಗಳಂತೂ ಪಕ್ಕ ಅಲ್ವಾ, ಮಿಥುನ ಲಗ್ನದವರ ವೈವಾಹಿಕ ಜೀವನ ಜಗಳ 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 ಆಗಿದೆ. ಮ್ಯಾರೇಜ್ ಆಗೋದು ಕೂಡ, ಮ್ಯಾರೇಜ್ ಆಗುವಾಗ ಕೂಡ ಜಗಳಂತೂ ಆಗುತ್ತೆ. ಅಥವಾ ಮ್ಯಾರೇಜ್ ಆಗಬೇಕಾದ್ರೆ ಅದಕ್ಕಿಂತ ಸ್ವಲ್ಪ ದಿನ ಮುಂಚೆ ನೀವು ಬಿಮಾರ ಆಗಿರ್ತೀರಾ, ಅಥವಾ ಹಾಸ್ಪಿಟಲೈಸ್ ಆಗ್ತೀರಾ, ಅಥವಾ ನಿಮಗೆ ಹಾಸ್ಪಿಟಲ್ಗೆ ಹೋಗುವಂಥ ಯೋಗ ಬಂದುಬಿಡುತ್ತೆ, ಅಥವಾ ಟ್ರೀಟ್ಮೆಂಟ್ ಅದ್ರ ತೆಗೆದುಕೊಳ್ತೀರಾ, ಆನಂತರ ಹೋಗಿ ನಿಮ್ಮ ಮ್ಯಾರೇಜ್ ಏನುಂಟು ಅದು ಫಿಕ್ಸ್ ಆಗುತ್ತೆ. ಅಷ್ಟು ಸುಲಭದಲ್ಲಿ ಫಿಕ್ಸ್ ಆಗಲಿಕ್ಕೆ ಅದು ಬಿಡುವುದಿಲ್ಲ, ರೈಟ್ ತಾನೆ? ಓಕೆನ? ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ವೈವಾಹಿಕ ಜೀವನವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅದಂತೂ ಗೊತ್ತಾಯಿತು ನಿಮಗೆ. ಇನ್ನು ನಿಮ್ಮ ಭಾಗ್ಯಕ್ಕೆ ಬಂದಾಗ ತಂದೆಯಿಂದ ಸಪೋರ್ಟ್ ಕಡಿಮೆ ಇರ್ತದೆ, ನಿಮಗೆ ತುಂಬ ಸಪೋರ್ಟ್ ಸಿಗ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ, ತಂದೆ ವಿದೇಶದಲ್ಲಿರ್ಬೋದು, ವಿದೇಶಿ ಕಂಪನಿಯಲ್ಲಿರ್ಬೋದು, ನಿಮ್ಮಿಂದ ದೂರ ಇರ್ಬೋದು, ನಿಮ್ಮಿಂದ ದೂರ ಇರುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ. ಕೆಲವೊಮ್ಮೆ ಹತ್ತಿರ ಇದ್ದು ಕೂಡ ದೂರ ಇದ್ದ ಹಾಗೇ ಮಾತಾಡಲಿಕ್ಕೆ ಸಿಗ್ತಾ ಇಲ್ಲ, ಹೋಗ್ತಾ ಇರ್ತಾರೆ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಇನ್ನೊಂದು ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ತಂದೆ ಸ್ವಲ್ಪ ಮಾದಕ ಪದಾರ್ಥಗಳನ್ನು ಸೇವಿಸುವಂಥ ವ್ಯಕ್ತಿ, ಯಾರೇ ಇದ್ದು ಕೂಡ ಮಾದಕ ಪದಾರ್ಥ ಸೇವಿಸ್ತಾರೆ, ಏನೋ ಕಿರಿಕ್ ಮಾಡ್ತಾರೆ, ಅಂಥ ವ್ಯಕ್ತಿಗಳು ಇರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇರುತ್ತೆ. ನೋಡ್ಕೊಳ್ಳಿ, ಅಥವಾ ವಿದೇಶ, ಯಾಕಂದರೆ ರಾಹುವಿನ ಕನೆಕ್ಷನ್ ಬರಬೇಕಂತ ಉಂಟು, ಅಥವಾ ವಿದೇಶ ವಿದೇಶಿ ಕಂಪನಿ ದೂರ ಇರುವಂಥದ್ದು, ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಇರುವಂಥದ್ದು, ಆನಂತರ ಮಾದಕ ಪದಾರ್ಥಗಳನ್ನು ಸೇವಿಸುವಂಥದ್ದು, ಯಾವುದಾದ್ರೂ ಒಂದು ವಿಷಯ ಅದರಲ್ಲಿ ಡೆಫಿನೆಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಾರಿ ಬಾರಿಗೂ ತೊಂದರೆಗಳು ಇರ್ತವೆ, ವಿದೇಶಕ್ಕೆ ಹೋಗುವಂಥದ್ದು ದೂರ ಹೋಗುವಂಥದ್ದು ಕಾರ್ಯಕ್ಷೇತ್ರನ ಬಾರಿ ಬಾರಿಗೂ ಚೇಂಜ್
ಚೇಂಜಸ್ ಮಾಡ್ಕೊಳ್ಳುವಂಥ ನಿಮ್ಮ ಪಾಲಿಗೆ ಅಂತ ಇರ್ತದೆ, ಪರವಾಗಿಲ್ಲ, ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು. ನಮ್ಮ ಮಿಥುನ ಲಗ್ನದವರು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮಿಥುನ ಲಗ್ನದವರ ಜಾತಕವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ತಮ್ಮ ಕೋಪವನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಾಗ ಅವರಿಗೆ ತುಂಬ ಕೋಪ ಬರುತ್ತೆ, ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಇಟ್ಟುಕೊಂಡಾಗ ಆನಂದ ಚಂದ್ರನ ಮಂತ್ರಗಳನ್ನು ಪ್ರತಿ ಬಾರಿ ಜಪ ಮಾಡ್ತಾ ಹೋದಾಗ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗ್ತಾ ಬಂದಾಗ ಆಗ ಮಿಥುನ ಲಗ್ನದವರು ಏನೇ ಇದ್ದರೂ ಕೂಡ ಅವರ ಲೈಫಲ್ಲಿ ಬಂದಂತಹ ಆಬ್ಸ್ಟಕಲ್ಸ್ ಏನುಂಟೋ ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗಂತೂ ಖಂಡಿತ ಕೊಟ್ಟೇ ಕೊಡ್ತದಪ್ಪ. ಆನಂತರ ದಶಾಭುಕ್ತಿ ಏನೆಲ್ಲ ನಡೀತಂತೂ ಅದನ್ನು ನೋಡ್ಕೊಳ್ಬೇಕು. ನಿಮಗೇನಾಗುತ್ತೆ ಈಗ ನಾನು ಒಂದು ವಯಸ್ಸಂತೂ ಹೇಳಿದೆ ನಿಮಗೆ 23, 32, 41, 50. ಅದೇ ರೀತಿ ಬುಧ ದಶೆ ನಡೆದಾಗ ಕೂಡ ಈಗ ಮಿಥುನ ಲಗ್ನದ ಜಾತಕ ನಿಮ್ಮದು ಬುಧ ದಶೆ ನಿಮಗೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. ಓಕೆ, ಮಿಥುನ ಲಗ್ನದ ಜಾತಕ ಬುಧ ದಶೆ ನಡೀತಾ ಉಂಟು. ಸೊ ಮಿಥುನ ಲಗ್ನ ಜಾತಕಕ್ಕೆ ಬುಧ ದಶೆ ನಡೀತಾ ಉಂಟು ಅಂತಾದಾಗ ಕೂಡ ಏನಾಗುತ್ತೆ, ಫೈನಾನ್ಷಿಯಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ, ಕುಟುಂಬದ ಜೀವನ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ, ಬಾಕಿ ವಿಚಾರ ಕೆಲವೆಲ್ಲ ಒಳ್ಳೇದು ಕೂಡ ಆಗುತ್ತೆ ನಿಮಗೆ, ಇಲ್ಲ ಅಂತೇನಿಲ್ಲ. ಯಾಕಂದರೆ ಬುಧ ಬಂದು ನಿಮ್ಮ ಲಗ್ನಾಧಿಪತಿ, 4ನೇ ಮನೆಯಾಧಿಪತಿ, ಅದರಲ್ಲಿ ಎರಡರಿಂದ ಏನು ರಿಸಲ್ಟ್ ಬೇಕೋ ಅದಂತೂ ಕೊಡ್ತಾನದ. ಬಟ್ ಫೈನಾನ್ಷಿಯಲಿ ತೊಂದರೆ ಕೊಟ್ಟೇ ಕೊಡ್ತಾನೆ. ಹಾಗಾದರೆ ಬುಧ ದಶೆ ನಡೀತಾ ಉಂಟು, ಬುಧ ಭುಕ್ತಿ ನಡೀತಾ ಉಂಟು, ಅಥವಾ ಅಂತರದಲ್ಲಿ ಬುಧ ಬಂದುಬಿಟ್ಟಿದ್ದಾನೆ ಅಂದಾಗ ಕೂಡ ಚಂದ್ರನ ಮಂತ್ರ ಜಪ ಮಾಡೋದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ. ಸೊ ಅದನ್ನು ಜಪ ಮಾಡಿದಾಗ ನಿಮಗೆ ಬಂದಂಥ ಹಲವಾರು ಸಮಸ್ಯೆಗಳಿಂದ ನೀವು ಮುಕ್ತರಾಗೋಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ಗುರುದೇಶ ನಡೆದಾಗ ಗುರು ಜನರಿಗೆ ನೀವು ತುಂಬಾ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಆನಂತರ ತುಂಬ ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಆಧ್ಯಾತ್ಮ ಪುಸ್ತಕಗಳನ್ನು ಓದಬೇಕಾಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ಮಾಡಿಕೊಂಡಾಗ ಗುರುದೇಶ ಸಮೇತ ನಿಮಗೆ ತುಂಬ ತೊಂದರೆಯನ್ನಂತೂ ಖಂಡಿತ ಉಂಟು ಮಾಡಲ್ಲ. ಯಾಕಂದರೆ ಗುರುದೇಶ ನಡೆದಾಗ ಏನಾಗುತ್ತೆ, ನೀವು ಬುಧನ ತತ್ವಕ್ಕೆ ಒಳಪಟ್ಟವರು, ನಡೆಯುವಂಥದ್ದು ಗುರುದೇಶೆ, ಆಗ ಅದು ನಿಮ್ಮನ್ನು ಏನು ಮಾಡ್ತದೆ, ಪರಿಪಕ್ವತೆಗೆ ಹೋಗುವಂತೆ ತುಂಬಾ ಪ್ರೇರೇಪಣೆ ನೀಡ್ತದೆ. ಆಗ ನೀವು ತುಂಬ ಅಧ್ಯಾತ್ಮದಲ್ಲಿ ಹೋಗಬೇಕಾದೀತು, ತುಂಬ ಓದಬೇಕಾದೀತು, ಹೈಯರ್ ಎಜುಕೇಷನ್ ಮಾಡಬೇಕಾದೀತು, ತುಂಬ ನಾಲೆಜನ್ನು ಪಡ್ಕೊಳ್ಬೇಕಾದೀತು, ಮತ್ತು ಒಂಥರ ಪರಿಪಕ್ವವಾಗಿ ಬೆಳಿಬೇಕಾದೀತು, ಪ್ರಬುದ್ಧರಾಗಬೇಕಾದೀತು, ನಿಮ್ಮ ಮಾತಲ್ಲಿ ಒಳ್ಳೆ ಬೇಸ್ ಇರಬೇಕಾಗುತ್ತೆ, ಸುಮ್ಮನೆ ಏನೇನು ಮಾತಾಡೋದಲ್ಲ ಅಲ್ವಾ. ಆ ರೀತಿ ಇದ್ದಾಗ ಡೆಫಿನೆಟಾಗಿ ನಿಮಗೆ ಗುರುದಶೆ ಏನುಂಟು, ತುಂಬಾ ಪ್ರಾಸ್ಪರಿಟಿ, ಅಬಂಡೆನ್ಸ್, ಅಭಿವೃದ್ಧಿಯನ್ನು 100% ಕೊಡಬಲ್ಲದು. ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೋಡಿ ಎಷ್ಟೆಲ್ಲ ಫೇವರಬಲ್ ಅಲ್ವಾ. ಅದಕ್ಕೆ ಹೇಳೋದು, ಈ ಗ್ರಹಗಳನ್ನು ಹೇಗೆ ಆಟ ಆಡಿಸಬೇಕದು ಗೊತ್ತಿದ್ದಾಗ ನೀವು ಡೆಫಿನೆಟಾಗಿ ಲೈಫಲ್ಲಿ ಗೆದ್ದೇ ಗೆಲ್ತೀರ, ಡೆಫಿನೆಟಾಗಿ. ಯಾಕಂದರೆ ನಿಮಗೆ ಜ್ಯೋತಿಷದ ಬಗ್ಗೆ ಗೊತ್ತಿದೆ, ಇಂಥ ಇಂಥ ಗ್ರಹಗಳಿಗೆ ಬರ್ತಾ ಉಂಟು, ನಾನು ಹೇಗಪ್ಪ ಆಟ ಆಡಬೇಕು ಅದ್ರ ಜೊತೆಗೆ. ಸೊ ಇದು ಗೊತ್ತಾದಾಗ ಏನಾಗುತ್ತೆ, ಲೈಫ್ ಈಸಿ ಆಗುತ್ತೆ, ಆಗ ಬಹಳಷ್ಟು ತೊಂದರೆಗಳು ಏನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಯಾವ ರೀತಿ ಇದೆಲ್ಲ ಕೆಲಸ ಮಾಡುತ್ತೆ ಅಂತ. ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ, ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟದ್ದೇ ಹಲವಾರು ರೀತಿಯ ಪ್ರಿಡಿಕ್ಷನ್ ಮಾಡಿ ತೋರಿಸಿದ್ದೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ. ನಿಮಗೆ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ವರ್ಕ್ ಆಗೋದು ನಿಮ್ಮ ಮದುವೆ ನಂತರ, ಆಫ್ಟರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್, ಆ ಮದುವೆ ಆದ ನಂತರ ಏನಾಗುತ್ತೆ, ಆ ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅಥವಾ ಕೆಲಸ ಸಿಕ್ಕಿಲ್ಲ, ಆ ಮೂಮೆಂಟಲ್ಲಿ ಕೆಲಸ ಸಿಗುತ್ತೆ. ಕೆಲಸದಲ್ಲಿ ಪ್ರಮೋಷನ್ ಬೇಕು, ಆ ಮೂಮೆಂಟಲ್ಲಿ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ನಿಮಗೆ ಏನಾದರೂ ನಿಮ್ಮನ್ನು ಪುಷ್ ಮಾಡುವಂಥ ಕೆಲಸ ಯಾವಾಗುತ್ತೆ, ನಿಮ್ಮ ಮದುವೆ ಆದ ನಂತರ ಆಗುತ್ತೆ. ಅದಕ್ಕಿಂತ ಮುಂಚೆ ಕಾರ್ಯಕ್ಷೇತ್ರದಲ್ಲಿ ಹೋಗ್ತೀರಿ ಇಲ್ಲ ಅಂತ ಹೇಳಲ್ಲ, ಬಟ್ ಸಾಧಾರಣ ಮಟ್ಟಿಗೆ ಹೋಗ್ಬೋದು. ನೀವು ಒಂದು ವೇಳೆ ಇಲ್ಲ ಕೆಲಸ ಅಂದರೆ ಪ್ರಮೋಷನ್ ಆಗ್ಬೋದು. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಅಂತೂ 100% ಬರ್ತದೆ ನಿಮಗೆ ನಿಮ್ಮ ಮದುವೆ ನಂತರ, ಆಫ್ಟರ್ ಮ್ಯಾರೇಜ್, ಓಕೆನಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಈಗ ಇದರಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ, ಹೇಳಿಕೊಡ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಸರ್, ನಮಸ್ತೆ. ಲಿಂಗಪ್ಪ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಮಗಳ ಬಗ್ಗೆ? ಹೌದು. ಓಕೆ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿ. ಭವ್ಯ. ಓಕೆ, 20/9/99. ಓಕೆ, ರಾತ್ರಿ 1:15. ಓಕೆ, ಹುಟ್ಟಿದಲ್ಲಿ? ಮಂಗಳೂರಲ್ಲಿ. ರೈಟ್. ಅವ್ರದ್ದು ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಾ? ಸರಿ ಸರಿ ಸರ್. ಏನು ಪ್ರಶ್ನೆ ಮಾಡ್ಬೇಕು ಸರ್, ಮಾಡಿಬಿಡಿ. ಮದುವೆ ಬಗ್ಗೆ. ಇಷ್ಟು ಬೇಗ ಮದುವೆ ಮಾಡ್ತೀರಾ ಸರ್? ಅದು ಮಿಥುನ ಲಗ್ನ ಜಾತಕ, ಇಷ್ಟು ಬೇಗ ಮದುವೆ ಮಾಡಿದರೆ ಪ್ರಾಬ್ಲಮ್ ಆಗುತ್ತಲ್ವಾ? ಟೈಮ್ ಕೇಳುವುದಿಲ್ಲ. 23, ಈಗ ಅವ್ರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಹೇಳಿ ಸರ್ ಮೊದಲು. ನಾನು ಮಿಥುನ್ ಲಗ್ನದ ಬಗ್ಗೆ ಇಷ್ಟೆಲ್ಲ ಹೇಳಿದೆ, ನೀವು ಕೇಳಿಸ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ. ಈಗ 23 ರನ್ನಿಂಗ್ ಆಗ್ತಾ ಉಂಟು. ಸೊ 23 ರನ್ನಿಂಗ್ ಆಗಬೇಕಾದ್ರೆ ಈಗಂತೂ ಅವರಿಗೆ ಹೆಲ್ತ್ ಬಗ್ಗೆ ನೋಡ್ಕೊಳ್ಬೇಕಂತ ತುಂಬಾ ಇಂಡಿಕೇಷನ್ ಉಂಟು. ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ, ಒಂದು ಕೆಲಸ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಂದು ಕೆಲಸಕ್ಕೆ ಹೋಗಲಿ ಅವರು, ಅವರ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ 25, 26 ಕಳೆದ ನಂತರ ಮದುವೆಗೆ ಪ್ರಯತ್ನ ಮಾಡಿ. ಒಂದು ವೇಳೆ ಈ ಜಾತಕಕ್ಕೆ ಈಗ 23, 24, 25 ಮ್ಯಾರೇಜ್ ಮಾಡಿದರೆ ಡೆಫಿನೆಟ್ ಆಗಿದ್ದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ ಸರ್. ಅದು ಮುಂದುವರಿದಿಲ್ಲ ಅಂತೊಂಡು, ಅರ್ಥ ಆಯ್ತಾ? ಸರಿ, ಒಳ್ಳೇದಾಗಲಿ ಸರ್. ಓಕೆನಾ, ರೈಟ್. ನಾನು ಇಷ್ಟೆಲ್ಲ ಓದಾಡಿದಪ್ಪ, ಮಿಥುನ ಲಗ್ನಕ್ಕೆ ಸಂಬಂಧ ಮಾಡಿ ನೀವು ಮದುವೆ ಮಾಡಲಿಕ್ಕೆ ಹೊರಟಿದ್ದೀರಾ, 23ನೇ ವಯಸ್ಸು ಅದು ಕೂಡ ಈಗ, ರೈಟಾ?
ನಿಮಗೆಲ್ಲ ಯಾಕೆ ಅವಸರಪ್ಪ, ನನಗೊಂದು ಅರ್ಥ ಆಗದ ವಿಚಾರ ಅಲ್ಲ, ಮದುವೆ ಮತ್ತೆ ಕೂಡ ಮಾಡ್ಬೋದಲ್ಲ ಆರಾಮದಲ್ಲಿ ಅಲ್ವಾ. ಸೊ ಕೆಲವರೆಲ್ಲ ಮದುವೆ ಆ ರೀತಿ ಅರ್ಜೆಂಟ್ ಮಾಡಿನೇ ತಾನೇ ತೊಂದರೆಗೊಳಗಾಗಿರುವಂಥದ್ದೆಲ್ಲ ಅಲ್ವಾ. ಯಾಕೆ ಬೇಕಾದಲ್ಲ, ಮಕ್ಕಳಿಗೂ ಅವ್ರು ಕೂಡ ಪ್ರಬುದ್ಧರಾಗಬೇಕು, ಅವ್ರು ಕೂಡ ಒಂದು ಎಬಿಲಿಟಿಗೆ ಬರಬೇಕು, ಅವ್ರು ಕೂಡ ಮಾನಸಿಕ ರೀತಿಯಲ್ಲಿ ಎಲ್ಲದಕ್ಕೂ ತಯಾರಾಗಿರಬೇಕು. ಆ ಮೂಮೆಂಟಲ್ಲಿ ಹೋಗಿ ಮದುವೆ ಮಾಡಿ ಏನು ಸಮಸ್ಯೆ ಆಗಲ್ಲ, ಇಲ್ಲಾಂದರೆ ಸಮಸ್ಯೆಗಳ ಆಗರಣೆ ತಾನೇ ಇಂದು ನಿನ್ನೆ, ರೈಟ್ ತಾನೇ, ಓಕೆನಾ. ಹಾಗಾದರೆ ಮಿಥುನ್ ಲಗ್ನದವ್ರ ಬಗ್ಗೆ ಸಾಧಾರಣ ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಯಾವತ್ತಿದ್ರು ಕೂಡ ಆರೋಗ್ಯವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಾನೊಂದು ಡೇಟ್ ಹೇಳಿದೆ, ಟೈಮ್ ಹೇಳಿದೆ ನಿಮಗೆ, 23, 32, 41, 50. ಈ ಸಮಯದಲ್ಲಿ ಹೆಲ್ತ್ ರಿಲೇಟೆಡ್ ಕೂಡ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು. ಅದರಲ್ಲೂ ಕೂಡ ಹೆಲ್ತ್ ರಿಲೇಟೆಡ್ ಯಾವಾಗ ಬರುತ್ತೆ ಗೊತ್ತಾ ನಿಮಗೆ? ನಾನು ಹೇಳೋದಾದರೆ 20ನೇ ವಯಸ್ಸಿನಲ್ಲಿ, 20ನೇ ವಯಸ್ಸು, 38ನೇ ವಯಸ್ಸು, ಆನಂತರ 20, 38, ನಿಮಗೆ 44, ಓಕೆ, 38, 47ನೇ ವಯಸ್ಸು, ರೈಟ್ ತಾನೆ, 47ನೇ ವಯಸ್ಸು. ಇಲ್ಲೆಲ್ಲ ನಿಮ್ಮ ಹೆಲ್ತಲ್ಲಿ ತುಂಬಾ ಪ್ರಾಬ್ಲಮ್ ಬರ್ಬೋದು. ಅದು ಹೆಲ್ತ್ ಹೇಗೆ ಪ್ರಾಬ್ಲಮ್ ಆಗುತ್ತೆ, ಅದು ಫೈಂಡ್ ಔಟ್ ಆಗಲ್ಲ, ಯಾವುದೇ ಇಕ್ವಿಪ್ಮೆಂಟಲ್ಲಿ ಫೈಂಡ್ ಔಟ್ ಆಗಲ್ಲ, ಅಂತ ಹೆಲ್ತ್ನ ಪ್ರಾಬ್ಲಮ್ ನಿಮಗೆ ಬರುವ ಸಾಧ್ಯತೆಗಳುಂಟು. ಸೊ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡಬೇಕಾದ್ರೆ ಅಥವಾ ಡಾಕ್ಟರ್ನ ಸಂಪರ್ಕ ಮಾಡಿ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ಮತ್ತು ಪ್ರತಿದಿನ ಬೆಳಿಗ್ಗೆ ನೀರನ್ನು ಕುಡಿಯುವುದು ಅತ್ಯುತ್ತಮವಾದ ಪರಿಹಾರ ಎಲ್ಲರಿಗೂ ಕೂಡ. ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ ತೊಳಿಯದೇ 1-2-3 ಗ್ಲಾಸ್ ನೀರನ್ನು, ಅದು ಫಿಲ್ಟರ್ ಮಾಡಿದ ನೀರನ್ನು ಕುಡಿದು ಬಿಡುವುದು ಅತ್ಯಂತ ಕ್ಷೇಮಕರ ಅಂತ ಹೇಳ್ತೇನೆ. ಸಾಧಾರಣ ಮಟ್ಟಿಗೆ ಸಾಧಾರಣ ವ್ಯಾಧಿ ಯಾವುದು ಕೂಡ ನಿಮಗೆ ಬರಲ್ಲ, ಸಾಧಾರಣ ಮಟ್ಟಿಗೆ ಯಾವುದು ಕೂಡ ನಿಮಗೆ ಬರುವ ಸಾಧ್ಯತೆಗಳೇ ಇಲ್ಲ ಅಂತ ಹೇಳ್ತೇನೆ, ಬರುವುದು ಕೂಡ ಇಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ಕಂಪಲ್ಸರಿ ಯಾರು ಫಾಲೋ ಮಾಡ್ತಾರೆ ಅವರು ಆರೋಗ್ಯವಂತರಾಗಿರ್ತಾರೆ. ಸಾಧಾರಣ ಮಟ್ಟಿಗೆ ಶೀತ ಜ್ವರ ಅದು ಇದೆಲ್ಲ ಬರಬೇಕಲ್ವಾ, ಏನು ಟಾಕ್ಸಿನ್ಸ್ ಎಲ್ಲ ಹೊರಹೋಗಬೇಕದು, ಇದರಲ್ಲಿ ನೀರಿನಿಂದಲೇ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದರ ಮುಖಾಂತರ ನಿಮಗೆ ಆರೋಗ್ಯ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಅದು ಬಹಳಷ್ಟು ಸಹಾಯ ಮಾಡುತ್ತೆ. ಎಲ್ಲರೂ ಕೂಡ ಇದನ್ನು ಮಾಡ್ಬೋದು. ಮಿಥುನ್ ಲಗ್ನದವರಂತೂ ವಿಶೇಷ ರೀತಿ ಇದನ್ನು ಮಾಡಿಕೊಂಡಾಗ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಬಂದೇ ಬರುತ್ತೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ. ಈಗ ಮಿಥುನ್ ಲಗ್ನದವರಿಗೆ ಸಾಧಾರಣ ಸಾಕಷ್ಟು ವಿಚಾರಗಳು ಹೇಳಿಕೊಟ್ಟಿದ್ದೀನಪ್ಪ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಥುನ್ ಲಗ್ನಕ್ಕೆ 20ರಿಂದ 29ರ ಸೀರೀಸಲ್ಲಿ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಪ್ರೊಸೀಡ್ ಆಗಬೇಡಿ ಅಂತ ಹೇಳ್ತೇನೆ. ಒಂದು ವೇಳೆ ಆಗಲೇಬೇಕು ಅಂತ ಇದ್ದಾಗ ಒಂದೊಳ್ಳೆ ಜ್ಯೋತಿಷರಿಗೆ ಜಾತಕವನ್ನು ತೋರಿಸಿ ಆಗ್ಬೋದಾ ಬೇಡವಾ ಎಂಬ ತಿಳ್ಕೊಂಡು ಆನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟ್ ಬರುತ್ತೆ. ರೈಟ್ ತಾನೇ? ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ, ರೈಟಾ? ಕರ್ಕಾಟಕ ಲಗ್ನ, ಓಕೆ, ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನ ನೈಸರ್ಗಿಕ ಜನ್ಮಕುಂಡಲಿಯ 4ನೇ ಮನೆ ಇಲ್ಲಿ ಲಗ್ನವಾಗಿ ಬಂದಿರುವಂಥದ್ದು, ರೈಟಾ? ನೈಸರ್ಗಿಕ ಜನ್ಮಕುಂಡಲಿಯ 4ನೇ ಮನೆ, 4th ಹೌಸ್ ಇಲ್ಲಿ ಲಗ್ನವಾಗಿ ಬಂದಿದೆ. 4ನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟಂತೆ? ಅದು ನಿಮ್ಮ ತಾಯಿಗೆ ಸಂಬಂಧಪಟ್ಟಂತೆ, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ, ಪ್ರಾಥಮಿಕ ಹಂತದ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಲಕ್ಸುರಿ ಐಟಮ್ಸ್ಗೆ ಸಂಬಂಧಪಟ್ಟಂತೆ, ಆನಂತರ ನಿಮ್ಮ ವಾಹನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ 4ನೇ ಮನೆ ಕೆಲಸ ಮಾಡುತ್ತೆ, ರೈಟ್ ತಾನೆ? ಆನಂತರ ಅದು ಚಂದ್ರನ ಮನೆ ಚಂದ್ರ ಬಂದು ಮನೋಕಾರಕ ಆತ, ರೈಟ್ ತಾನೆ? ಮನಸ್ಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೇನೆ ಚಂದ್ರ, ಸಬ್ ಕಾನ್ಸಿಯಸ್ ಮೈಂಡ್ ಆತ, ಓಕೆ? ಅದಕ್ಕೇ ಕರ್ಕಾಟಕ ಲಗ್ನದವರು ಯಾರೇ ಇದ್ರು ಕೂಡ ಅವರ ಮನಸ್ಸು ಬಹಳ ಚಂಚಲವಾಗಿರ್ತದೆ, ರೈಟ್ ತಾನೆ? ಅವರು ಬೆಳಿಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ರಾತ್ರಿ ಬೇರೆಯೇ ಇರ್ತಾರೆ. ಒಂದು ವೇಳೆ ಕರ್ಕಾಟಕ ಲಗ್ನದಲ್ಲಿನೇ ಎಲ್ಲೋ ಒಂದು ಕಡೆ ರಾಹು ಬಂದು ಸೇರ್ಕೊಂಡ್ಬಿಟ್ಟ, ಶನಿ ಬಂದು ಸೇರ್ಕೊಂಡ್ಬಿಟ್ಟ, ಕೇತು ಬಂದು ಸೇರ್ಕೊಂಡ್ಬಿಟ್ಟ, ಮತ್ತು ಕೇಳೋದೇ ಬೇಡ, ಸೈಕೋದರ ವರ್ತನೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ನಮ್ಮ ಕರ್ಕಾಟಕ ಲಗ್ನದವರು. ಯಾಕಂದರೆ ಪೇಷನ್ಸೇ ತುಂಬಾ ಕಡಿಮೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಸೈಕೋದರ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ತುಂಬಾ ಇರಿಟೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಆಗ ಅವ್ರಿಗೆ ಜಾತಕವನ್ನು ತೋರಿಸಿ ಟ್ರೀಟ್ ಮಾಡಿಕೊಳ್ಳೋದು ಅತಿ ಅಗತ್ಯ ಅಂತ ಹೇಳ್ತೇನೆ. ಅನ್ಯಥಾ ಕೆಲವೊಂದು ಬಾರಿ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆಗಳು ತೀರಾ ಜಾ, ಶನಿ ಬಂದುಬಿಟ್ಟ ಡಿಪ್ರೆಷನ್ಗೇನೆ ಹೊರಟು ಹೋಗ್ಬೋದು ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಇದೆ. ಕಾರ್ಯಕ್ಷೇತ್ರದ ಬಗ್ಗೆ ಚಿಂತೆ ಮಾಡ್ತಾ ಡಿಪ್ರೆಷನ್ಗೆ ಹೊರಟು ಹೋಗ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ. ಸೊ ಅದಕ್ಕೋಸ್ಕರ ಅಂತ ಒಂದು ಪೊಸಿಷನ್ ಕ್ರಿಯೇಟ್ ಆಗದಂತೆ ನಮ್ಮ ಕರ್ಕಾಟಕ ಲಗ್ನದವರು ಯಾವತ್ತೂ ನೋಡ್ಕೊಳ್ಳಿ. ಇವರು ಸಂಚಾರ ಪ್ರಿಯರಾಗಿರ್ತಾರೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾನೆ ಇರ್ತಾರೆ. ಯಾವತ್ತಿದ್ರು ಕೂಡ ಭೂಮಿ ವಿಚಾರ, ಮನೆ ವಿಚಾರ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತದೆ. ಇವರಿಗೆ ಎಷ್ಟೇ ಒಳ್ಳೆ ರೀತಿಯ ಭೂಮಿ ಬಂದರೂ ಕೂಡ, ಮನೆ ಬಂದರೂ ಕೂಡ ಅದರಲ್ಲಿ ಬಹಳಷ್ಟು ಚೇಂಜಸ್ಸನ್ನು ಮಾಡ್ಕೊಳ್ತಾರೆ. ಒಂದು ವಾಹನ ಬಂದರೂ ಕೂಡ ಬಹಳ ಬೇಗನೆ ಮಾರಿ ಮತ್ತೆ ಬೇರೆ ವಾಹನವನ್ನು ಪಡ್ಕೊಳ್ಳುವಂಥ ಯೋಗ ಇವ್ರ ಪಾಲಿಗಿರ್ತದೆ. ಇವರಿಗೆ ಯಾವುದೇ ಕಾರಣ ಕೂಡ ಭೂಮಿ ವಿಚಾರ, ಮನೆ ವಿಚಾರ ಸ್ಯಾಟಿಸ್ಫ್ಯಾಕ್ಷನನ್ನು ಲೈಫ್ ಲಾಂಗ್ ಕೂಡ ಕೊಡುವುದಿಲ್ಲ ಅಂತ ಒಂದು ಇಂಡಿಕೇಷನ್ ಇದೆ. ಅದರಲ್ಲಿ ಅವರು ಒಂದು ಸ್ಥಿರತೆಯನ್ನು ಬೆಳೆಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು, ಅದನ್ನು ಮಾಡ್ಕೊಳ್ಬೇಕು. ಆನಂತರ ಹೋಗಿ ಒಳ್ಳೆ ರಿಸಲ್ಟ್ ಅವರ ಪಾಲಿಗೆ ಬರ್ಬೋದು, ರೈಟ್ ತಾನೆ? ಓಕೆನಾ? ಇಲ್ಲಿ ಏನಾಗುತ್ತೆ, ಈ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾನು ಹೇಳಿದೆ ಭೂಮಿ ವಿಚಾರ, ಮನೆ ವಿಚಾರ, ಓಕೆ, ತುಂಬಾ ಪ್ರಾಬ್ಲಮೆಟಿಕ್ ಆಗಿರುವಂಥ ಪ್ಲಾನೆಟ್ಸ್ ಒಂದು ಮಂಗಳ. ಮಂಗಳ ತುಂಬಾ ತೊಂದರೆ ಕೊಡ್ತಾನಂತ ಇಂಡಿಕೇಷನ್ ಇದೆ ನಿಮಗೆ ಅಲ್ವಾ. ಈ ಜಾತಕಕ್ಕೆ ಬಲೆ ಮಂಗಳ ಯೋಗಕಾರಕ, ಬಟ್ ಆತನಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ನಿಮಗೆ ನೋಡಿ, ನಮ್ಮ ಕರ್ಕಾಟಕ ಲಗ್ನದವರಿಗೆ ಯಾವತ್ತಿದ್ರು ಕೂಡ ಕಾರ್ಯಕ್ಷೇತ್ರ ಪ್ರಾಬ್ಲಮೇ, ಯಾವತ್ತಿದ್ರು ಕೂಡ ಮಕ್ಕಳ ವಿಚಾರ ಪ್ರಾಬ್ಲಮೇ, ಅವರ ಎಜುಕೇಷನ್ ಪ್ರಾಬ್ಲಮ್, ಮಕ್ಕಳ ವಿಚಾರ ಪ್ರಾಬ್ಲಮ್, ಸ್ನೇಹಿತರು ಪ್ರೀತಿ ಪ್ರೇಮ ಎಲ್ಲ ಕೂಡ ಡಾಮಾಡೋಲ್ ಆಗಿರ್ತದೆ. ಯಾವುದು ಕೂಡ ಸುಸೂತ್ರವಾಗಿ ಮುಂದುವರೆದಿಲ್ಲ. ಇವತ್ತಲ್ಲ ನಾಳೆ ನಿಮ್ಮ ಕಾರ್ಯಕ್ಷೇತ್ರ ಮತ್ತು ಮಕ್ಕಳ ವಿಚಾರ, ಪ್ರೀತಿ ಪ್ರೇಮದ ವಿಚಾರ, ಸ್ನೇಹಿತರು ಯಾವಾಗಲೂ ಕೂಡ ಪ್ರಾಬ್ಲಮ್ಗಳಾಗಿರ್ತದೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಆ ಪ್ರಾಬ್ಲಮ್ ನಿಮಗೆ ಬರುತ್ತಾ ಇಲ್ವಾ ಅಂತ. ಅದಕ್ಕೋಸ್ಕರ ಕುಜನಿಗೆ ರೆಮಿಡಿಯನ್ನು ಮಾಡಿಕೊಳ್ಳೋದು, ಅಂದರೆ
ಮಂಗಳನಿಗೆ ರೆಮಿಡಿಯನ್ನು ಮಾಡ್ಕೊಳ್ಳೋದು ಅತಿ ಸೂಕ್ತ. ಅದನ್ನು ಮಾಡ್ಕೊಂಡಾಗ ಮಾತ್ರ ಇಲ್ಲೋ ಒಂದು ಕಡೆ ಹೋಗಿ ನಿಮಗೆ ಆ ಒಂದು ಡೇರಿಂಗ್ ಬರುತ್ತೆ, ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಅಬ್ಸ್ಟಕಲ್ಸನ್ನು ದೂರ ಮಾಡ್ಕೊಳ್ಳಿಗೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅದನ್ನು ಮಾಡ್ಕೊಂಡು ನೋಡಬೇಕಾಗುತ್ತೆ ನೀವು, ರೈಟಾ? ಅದಕ್ಕೆ ದೊಡ್ಡದೇನು ಸಂಗತಿ ಏನಿಲ್ಲ, ಒಂದು ಕೆಂಪು ಬಟ್ಟೆ ತರುವುದು, 900 ಗ್ರಾಮ್ ತೊಗರಿಬೇಳೆನ ಅದರೊಳಗೆ ಹಾಕುವುದು, ಮಂಗಳವಾರ ದಿವಸ ಅದನ್ನು ಯಾರಿಗಾದರೂ ದಾನ ಮಾಡೋದು ಅಲ್ವಾ? ಯಾವಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವಾಗಾವಾಗೆಲ್ಲ ಈ ರೆಮಿಡಿಯನ್ನು ನೀವು ರಿಪೀಟ್ ರಿಪೀಟ್ ಮಾಡಿದಾಗ ಏನಾಗುತ್ತೆ, ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ. ಸೊ ಕರ್ಕಾಟಕ ಲಗ್ನದವರಿಗೆ, ಕರ್ಕಾಟಕ ಲಗ್ನದವರಿಗೆ ಯಾವಾಗ ಅವರಿಗೆ ಚಂದ್ರದಶ ನಡೆಯುವಾಗ, ಚಂದ್ರದಶ ನಡೆಯುವಾಗ ಅವರ ಕಾರ್ಯಕ್ಷೇತ್ರ ನೋಡಿ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಬಾರಿ ಬಾರಿಗೂ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಚಂದ್ರದಶ ನಡೆಯುವಾಗ ಅಲ್ಲೋಲ ಕಲ್ಲೋಲ ಆಗಿಬಿಡ್ತಾರೆ ಇವರೆಲ್ಲ, ರೈಟನ್ನೇ ಅಂಥ ಪರಿಸ್ಥಿತಿ. ಆನಂತರ 20-29 ಸೀರೀಸಲ್ಲಿ 22-29 ಸೀರೀಸಲ್ಲಿ ಸೇಮ್ ಪ್ರೊಸೀಜರ್, ಕಾರ್ಯಕ್ಷೇತ್ರ ಸ್ಟೇಬಲ್ ಆಗಿ ಇರುವುದೇ ಇಲ್ಲ, ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಬಹಳಷ್ಟು ಸಮಸ್ಯೆಗಳು, ಬಾರಿ ಬಾರಿಗೂ ಅದನ್ನು ಬದಲಾವಣೆ ಮಾಡ್ತಾ ಹೋಗ್ತಾರೆ. ಒಂದು ಅವರಿಗೆ ಒಳ್ಳೆ ಸ್ಯಾಲ್ರಿ ಆಗಲಿ, ಕಾರ್ಯಕ್ಷೇತ್ರ ಸ್ಟೇಬಲ್ ಆಗುವುದಿಲ್ಲ, ಎಲ್ಲ ಒತ್ತಡಗಳನ್ನು ಇವ್ರ ಮೇಲೇ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವರು ಎಲ್ಲೇ ಕೆಲಸಕ್ಕೆ ಹೋದರೂ ಕೂಡ. ಸೊ ಆ ಸಂದರ್ಭದಲ್ಲಿ ಬಹಳ ಸುಲಭವಾದ ಉಪಾಯ ಅಂದರೆ ಒಂದನೇದಾಗಿ ಕುಜನ ಮಂತ್ರಗಳನ್ನು ಪಠನೆ ಮಾಡೋದು, ಆನಂತರ 900 ಗ್ರಾಮ್ ತೊಗರಿಬೇಳೆಯನ್ನು ಕೆಂಪು ಬಟ್ಟೆಲಕ್ಕೆ ಯಾರಿಗಾದರೂ ದಾನ ಮಾಡೋದು, ಇದು ಮೋಸ್ಟ್ ಫೇವರೇಬಲ್ ಅಂತ ಹೇಳ್ತೇನೆ. ಸೊ ಕಷ್ಟ ಬಂದಾಗ ಅದನ್ನು ಮಾಡಿ ನೋಡಬೇಕು, ತುಂಬ ಚೆನ್ನಾಗಿದ್ದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಆನಂತರ ಇವರ ವಯಸ್ಸು ಬಂದು 20ನೇ ವಯಸ್ಸು, 38ನೇ ವಯಸ್ಸು, 47ನೇ ವಯಸ್ಸು, 56ನೇ ವಯಸ್ಸು ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಾರೆ ಅಂದರೆ ಇಂಡಿಕೇಷನ್ ಇದೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಈಗ ಸಣ್ಣದಿರುವಾಗ ಅವರಿಗೆ ಅವರ ಸ್ನೇಹಿತರು, ಪ್ರೀತಿ ಪ್ರೇಮ, ವಿದ್ಯೆ ಇದರಲ್ಲಿ ಸಮಸ್ಯೆ ಆಗುತ್ತೆ, ಅದೇ ದೊಡ್ಡವರಾದ ಮೇಲೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ಸೊ ಯಾವಾಗೆಲ್ಲ ಅವರಿಗೆ ಈ ಅಬ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗವಾಗೆಲ್ಲ ಕುಜನ ಮೊರೆ ಹೋಗಬೇಕಾಗುತ್ತೆ, ಮಂಗಳನ ಮೊರೆ ಹೋಗಬೇಕಾಗುತ್ತೆ, ಮಂಗಳನ ಮಂತ್ರಗಳನ್ನು ಚಾಂಟ್ ಮಾಡಬೇಕಾಗುತ್ತೆ, ಮನೆಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ, ಬಹಳ ಸ್ಟೇಬಲ್ ಆಗಿ ಹೋಗಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ರೈಟನ್ನೇ, ಓಕೆನಾ? ಸೊ ಹಾಗೇನಾಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಒಂಥರ ಬ್ಯಾಲೆನ್ಸ್ ಸ್ಟೇಜಲ್ಲಿ ನಿಮಗೆ ಹೋಗಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಇಲ್ಲಾಂದರೆ ಇದಕ್ಕೆ ಬ್ಯಾಲೆನ್ಸ್ ಸ್ಟೇಜ್ ತುಂಬ ಸುಲಭ ಅಲ್ಲ ತಾನೇ ಕರ್ಕಾಟಕ ರಾಶಿಗೆ, ರೈಟಾ? ಕರ್ಕಾಟಕ ರಾಶಿ ಅದು ಯಾವತ್ತಿದ್ರೂ ಕೂಡ ಚಂದ್ರನ ರಾಶಿ ಅದು ಅಲ್ವಾ, ಅದು ಒಂಥರ ನಿಮಗೆ ಫಿಕಲ್ ಮೈಂಡೆಡ್ ಅಂತ ಕರಿಬೋದು, ತುಂಬಾ ಕಿರ್ಕ್ ಮಾಡುವಂಥದ್ದು, ರೈಟನೇ? ಅಲ್ಲಿ ಶನಿ ಚಂದ್ರ ಅಲ್ವಾ, ಶನಿ ಚಂದ್ರನ ಜೊತೆಗೆ ಬಂದುಬಿಟ್ಟ, ರಾಹು ಚಂದ್ರನ ಜೊತೆಗೆ ಬಂದುಬಿಟ್ಟ, ಕೇತು ಚಂದ್ರನ ಜೊತೆಗೆ ಬಂದುಬಿಟ್ಟ ಅಲ್ವಾ, ಕುಜ ಚಂದ್ರನ ಜೊತೆಗೆ ಬಂದುಬಿಟ್ಟ, ಅವಾಗೆಲ್ಲ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಸಪೋರ್ಟ್ ಮಾಡಬೇಕಂದ್ರೆ ಗ್ರಹ ಬಂದು ಗುರುವಿನ ಮಂತ್ರವನ್ನು ಚಾಂಟ್ ಮಾಡೋದು, ಗುರುಗಳ ಸೇವೆಯನ್ನು ಮಾಡೋದ್ರಿಂದ ಖಂಡಿತ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅದಕ್ಕಿಂತಲೂ ಹೆಚ್ಚಾಗಿ ನೀವೇನಾದರೂ ಸಮಾಜ ಸೇವೆ ಮಾಡ್ತಾ ಇದ್ದರೆ, ಒಂದಷ್ಟು ಜನಕ್ಕೆ ನಿಮ್ಮಿಂದ ಉಪಕಾರ ಮಾಡ್ತಾ ಇದ್ದರೆ, ಒಂದಷ್ಟು ಜನಕ್ಕೆ ಯಾತೋ ಅನ್ನದಾನ ಯಾತೋ ಅದರಲ್ಲಿ ಪಾಲ್ಗೊಳ್ಳೋದು, ನೀವಿಂಥದ್ದೇನಾದರೂ ಪಬ್ಲಿಕಲಿ ನೀವೇನಾದರೂ ಬೆರೆತಾಗ, ಆಗ ನಿಮಗೆ ಸಮಸ್ಯೆ ಕಡಿಮೆ ಆಗುತ್ತೆ, ಆಗ ಅಂಥ ತೊಂದರೆಗಳು ಕ್ರಿಯೇಟ್ ಆಗಲ್ಲ, ಓಕೆನಾ? ಆಗ ಏನಾಗುತ್ತೆ, ಮಾನಸಿಕ ನೆಮ್ಮದಿನೂ ಬರುತ್ತೆ, ಆಗ ಆ ಒಂದು ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿಮಗೆ ನಿಮಗೆ ಆ ಒಂದು ಮನೆ ವಿಚಾರ, ಭೂಮಿ ವಿಚಾರ, ಕೆಲಸದ ವಿಚಾರ ಇದೆಲ್ಲ ಸಮಸ್ಯೆ ಬರಬೇಕು, ಅದು ಸ್ಯಾಟಿಸ್ಫೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ರೈಟನ್ನೇ, ಓಕೆನಾ? ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಬುಧ ದಶ ನಡೆದಾಗ, ಬುಧ ದಶ ನಡೆದಾಗ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. 50-59 ಮತ್ತು ಬುಧನ ದಶೆ ಬಂತು, ಅಂತರ ಬಂತು, ಭುಕ್ತಿ ಬಂತು, ಆ ಸಂದರ್ಭದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನೀವೇನು ಮಾಡಬೇಕಾಗುತ್ತೆ, ಹೆಸರು ಕಾಳನ್ನು ದಾನ ಮಾಡಬೇಕಾಗುತ್ತೆ. 500 ಗ್ರಾಮ್ ಹೆಸರು ಕಾಳನ್ನು ಬುಧವಾರ ದಿವಸ ಒಂದು ಹಸಿರು ಬಣ್ಣದ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಅದನ್ನು ಯಾರಿಗಾದರೂ ಕೊಟ್ಟು ಬಿಡಿ, ನೀರಲ್ಲಿ ಹರಿಯಬಿಡಿ, ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದರ ಜೊತೆಗೆ ಚಂದ್ರನ ಮಂತ್ರಗಳನ್ನು ಚಾಂಟ್ ಮಾಡಬೇಕಾಗುತ್ತೆ, ಆಗ ಡೆಫಿನೆಟ್ ಆಗಿ ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಶುರು ಮಾಡಿಬಿಡ್ತೀರ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಇದನ್ನೆಲ್ಲ ನೋಡಿ ಪ್ರಾಕ್ಟಿಕಲ್ ಆಗಿ ಇದನ್ನು ನೋಡಿ ಹೌದಾ ಅಲ್ವಾ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಈಗ ಈ ಒಂದು ಕರ್ಕಾಟಕ ಲಗ್ನದವ್ರಿಗೆ 22-29 ಬಂದಾಗ, 20-29 ಬಂದಾಗ, ಸೊ 20-29 ಬಂದಾಗ ಏನಾಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ, ತುಂಬ ಚೆನ್ನಾಗಿರ್ತಾರೆ, ಮ್ಯಾನೇಜ್ ಮಾಡ್ತಾರೆ ಎಲ್ಲವನ್ನು ಕೂಡ, ಒಂದು ಒಳ್ಳೆ ಸ್ಯಾಲ್ರಿ ಜಾಬನ್ನು ಹುಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ, ಅದಂತೂ ಮಾಡ್ತಾರೆ. ಬಟ್ ಆ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ, ನಿಮಗೆ 20ರ ಸೀರೀಸ್ ಇರುವುದರಿಂದ ಡೆಫಿನೆಟ್ ಆಗಿ ಕಾರ್ಯಕ್ಷೇತ್ರ ತೊಂದರೆ, ಸ್ಯಾಲ್ರಿ ಒಳ್ಳೇದಿರ್ಬೋದು ಬಟ್ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಜಾಸ್ತಿ ಅಲ್ವಾ, ಏನೋ ಒತ್ತಡ, ಏನೋ ಕಿರಿಕಿರಿ, ಏನೋ ಇರಿಟೇಷನ್, ಫ್ರಸ್ಟ್ರೇಷನ್ ನಿಮ್ಮ ಪಾಲಿಗಂತೂ ಬಂದೇ ಬರ್ತದೆ. ಬಟ್ ನೀವು ಪ್ರಯತ್ನ ಅಂತೂ ಮಾಡ್ಬೋದಪ್ಪ, ಕಂಫರ್ಟ್ ಆಗಲಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೋದು, ಏನೂ ಸಮಸ್ಯೆ ಆಗಲ್ಲ. ಸ್ಯಾಲ್ರಿ ಅಂತೂ ಆ ಮೂಮೆಂಟಲ್ಲಿ ಏನಾಗುತ್ತೆ, ನಿಮಗೆ 20-29 ನೀವು ಕೆಲಸ ಮಾಡಬೇಕಾದ್ರೆ ಆ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿಯೂ ಹೆಚ್ಚಾಗಿ ನೀವು ಸ್ಯಾಲ್ರಿಗೇನೆ ನೀವೇನು ಮಾಡ್ತೀರ, ಕಾನ್ಸಂಟ್ರೇಷನ್ ಮಾಡಿ, ನಂಗೆ ಇಷ್ಟು ಸ್ಯಾಲ್ರಿ ಬೇಕು ಹಾಗಾದ ಕೆಲಸ ಮಾಡ್ತೇನೆ, ಅನ್ಯತ ಮಾಡಲ್ಲ, ಇಂಥ ಒಂದು ನಿಲುವನ್ನು ನೀವು ಪಡ್ಕೊಂಡಿರ್ತೀರ. ಬಟ್ ಈ ಸಂದರ್ಭದಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ, ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತೀರ. ಆನಂತರ ನಿಮಗೆ ಮನೆ ವಿಚಾರ ಹೇಗೂ ಇರ್ತದೆ. ಆನಂತರ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಫ್ಲಕ್ಚುಯೇಷನ್ಗೊಳಗಾಗುತ್ತೆ, ಬಟ್ ಅಲ್ಲಿ ಸ್ಟೇಬಿಲಿಟಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಸಂದರ್ಭದಲ್ಲಿ ನಿಮಗೆ ಎಲ್ಲೊಂದು ಕಡೆ ಈ ಒಂದು ಕುಜನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಚಾಂಟ್ ಮಾಡೋದು, ಮತ್ತು 900 ಗ್ರಾಮ್ ತೊಗರಿಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೂರ ಯಾರಿಗಾದರೂ ಕೊಟ್ಟು ಬಿಡೋದು ಅಥವಾ ನೀರಲ್ಲಿ ಹರಿಯಬಿಡೋದು. ಸೊ ಇದನ್ನು ಮಾಡಿದಾಗ 20-29 ಸೀರೀಸ್ ಏನುಂಟು, ಇದು ಒಳ್ಳೆ ರೀತಿಯಲ್ಲಿ ನಿಮಗೆ ರಿಸಲ್ಟನ್ನು ಕೊಡಬಲ್ಲದು ಅಂತ ಇಂಡಿಕೇಷನ್ ಇರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ತಂದೆಯ ಆರೋಗ್ಯವನ್ನು ನೋಡಿಕೊಳ್ಬೇಕು. ತಂದೆ ಎಲ್ಲೊಂದು ಕಡೆ
ತೀರ್ಥಕ್ಷೇತ್ರ ಯಾತ್ರೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಥವಾ ತಂದೆ ಎಲ್ಲೋಂದ ಕಡೆ ದೈವಿ ದರ್ಶನ ಮಾಡಲಿಕ್ಕೆ ಹೋಗಿ ಆ ಮೂಮೆಂಟ್ ಅಲ್ಲಿ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತಪ್ಪ. ಸೊ ಇದನ್ನ ನೋಡ್ಕೊಳ್ಬೇಕು. ಒಂದು ವೇಳೆ ತಂದೆ ನಿಮ್ಮ 20ರಿಂದ 29ನೇ ವಯಸ್ಸಿನಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ವಿಶೇಷವಾಗಿ ತೀರ್ಥಕ್ಷೇತ್ರ ಯಾತ್ರೆ ಹೇಳ್ತಾ ಇದ್ದೀನಿ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಅವರಿಗೆ ತೊಂದರೆ ಕ್ರಿಯೇಟ್ ಆಗುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಥವಾ ಅವರನ್ನು ಒಬ್ಬರನ್ನೇ ಕಳಿಸಿಬಿಡಿ ಯಾರಾದರೂ ಜೊತೆಗೆ ಅವ್ರ ಜೊತೆಗೆ ಯಾರಾದರೂ ಹೋದಾಗ ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಕೊಳ್ಬೋದು ಅಲ್ವಾ. ಇನ್ನೊಂದು ವಿಷಯ ಏನಂದರೆ ತಂದೆಗೆ ಆರೋಗ್ಯದಲ್ಲಿ ಆರೋಗ್ಯಕ್ಕೆ ಸಂಬಂಧ ವಿಚಾರದಲ್ಲಿ ಏನು ತೊಂದರೆ ಆಯಿತು ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು ಇನ್ನೊಂದು ವಿಚಾರ. ಓಕೆ, ಸೊ ಆಗ ನಿಮ್ಮ ಮನೆಯ ಕುಟುಂಬದ ದೈವ ದೇವರ ಸೇವೆ ಮಾಡುವಂಥದ್ದು, ಕುಟುಂಬದ ದೈವ ದೇವರ ಸೇವೆಯನ್ನು ಮಾಡುವಂಥದ್ದು, ಪ್ರತಿಷ್ಠಾಪನೆ ಮಾಡುವಂಥದ್ದು, ಅದನ್ನು ಜೀರ್ಣೋದ್ಧಾರ ಮಾಡುವಂಥದ್ದು, ಇಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಾಗ ಕೂಡ ಏನಾಗುತ್ತೆ ತಂದೆಗೆ ಬರತಕ್ಕಂತಹ ಹಲವಾರು ರೀತಿಯ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಹೇಳಬೇಕಾದ್ರೆ ನಿಮಗೆ 20ರಿಂದ 21 ನಡೆಯುವಾಗ ತಂದೆಯ ವಿಚಾರದಲ್ಲಿ ಹೆಲ್ತ್ ರಿಲೇಟೆಡ್ ಅವರಿಗೆ ಪ್ರಾಬ್ಲಮ್ ಅಂತೂ ಆಗುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೂ ಕೂಡ ನಮ್ಮಿಂದ ಸಾಧ್ಯದಂತೂ ಖಂಡಿತ ಉಂಟು. ಸೊ ಅದನ್ನು ಕೂಡ ಮಾಡಿಕೊಂಡಾಗ ಒಳ್ಳೆ ರಿಸಲ್ಟನ್ನು ಪಡಿಬೋದು. ನೀವು ತುಂಬ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿದೆ ರೈತನೆ. ಓಕೆನಾ? ಹಾಗಾದರೆ 20ರಿಂದ 29 ಚೆನ್ನಾಗಿ ಹೋಗಬೇಕು, ಅಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ಕೋಬೇಕು, ಆ ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕು, ಸ್ಟೇಬಿಲಿಟಿ ಬರಬೇಕು, ಇರುವಂತಹ ದಾರಿ ಒಂದೇ, ಕುಜನ ಮಂತ್ರಗಳನ್ನು ಚಾಂಟ್ ಮಾಡೋದು. ಓಕೆ, ಮಂಗಳನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಚಾಂಟ್ ಮಾಡೋದು, ಇದು ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಒಂದು ವೇಳೆ ನಿಮ್ಮ ಸೂರ್ಯ ಬಂದು ಸಪ್ತಮದಲ್ಲಿ ಸೇರ್ಕೊಂಡ್ಬಿಟ್ಟ, 20ರಿಂದ 21 ರನ್ನಿಂಗ್ ಆಗ್ತೊಂಡು ಸೂರ್ಯ ಸಪ್ತಮದಲ್ಲಿದ್ದಾನೆ, ಆ ಮೂಮೆಂಟಲ್ಲಿ ಡೆಫಿನೆಟಾಗಿ ನಿಮಗೆ ರಿಲೇಷನ್ಶಿಪ್ ಅದು ಇದು ಅಂತ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಥವಾ ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ಪ್ರೊಸೀಡ್ ಆಗ್ತಿರೋಂಥ ಇಂಡಿಕೇಷನ್ ಇದೆ. ಆ ಜಾತಕ ಚೆನ್ನಾಗಿದ್ದಾಗ ನೀವು ಹೋಗ್ಬೋದು, ನಾನು ಬೇಡ ಅಂತ ಹೇಳಲ್ಲ. ರೈಟನೇ? ತುಂಬ ಚೆನ್ನಾಗಿರ್ತದೆ. ಅದೇ ಸೂರ್ಯ ಬಂದು ನಿಮ್ಮ ಜಾತಕದಲ್ಲಿ ಎಲ್ಲ 4ನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟ, ಹಾಗಾದರೆ 20ರಿಂದ 21 ಏನಾಗುತ್ತೆ, ಎಲ್ಲೊಂದು ಕಡೆ ನಿಮಗೆ ಮನೆ ವಿಚಾರ, ಜಾಗದ ವಿಚಾರ, ಭೂಮಿ ವಿಚಾರ, ತಾಯಿ ವಿಚಾರ, ಅಲ್ಲಿ ಕೂಡ ರಿಲೇಷನ್ಶಿಪ್ನ ವಿಚಾರ ಬರಲಿಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ಬೇಕಾಗಿ ನೀವು ಪ್ರೊಸೀಡ್ ಆಗ್ಬೋದು, ಏನು ಸಮಸ್ಯೆ ಅಲ್ಲ. ರೈಟ್ ತಾನೆ? ಅದೇ ನಿಮ್ಮ ಸೂರ್ಯ ಬಂದು 5ನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟ, 20ರಿಂದ 29 ರನ್ನಿಂಗ್ ಆಗ್ತಾ ಉಂಟು, ಕರ್ಕಾಟಕ ಲಗ್ನದ ಜಾತಕ ನಿಮ್ಮದು 20ರಿಂದ 29 ರನ್ನಿಂಗ್ ಆಗ್ತಾ ಉಂಟು, ಸೂರ್ಯ ಬಂದು ಪಂಚಮದಲ್ಲಿದ್ದಾನೆ, ಡೆಫಿನೆಟಾಗಿ ಇಲ್ಲಿ ಪ್ರೀತಿ ಪ್ರೇಮ ಸ್ನೇಹಿತರು ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ, ನಿಮಗೆ ರಿಲೇಷನ್ಶಿಪ್ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ. ರೈಟ್ ತಾನೆ? ಓಕೆನಾ? ಅದೇ ರೀತಿ 20ರಿಂದ 29 ರನ್ನಿಂಗ್ ಆಗ್ತಾ ಉಂಟು, ಸೂರ್ಯ ಬಂದು ಭಾಗ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಹಾಗಾದರೆ ಡೆಫಿನೆಟಾಗಿ ನಿಮಗೆ ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ, ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ, ತಂದೆಯ ಸಪೋರ್ಟನ್ನು ಪಡ್ಕೊಂಡು ಗುರುಗಳ ಸಪೋರ್ಟನ್ನು ಪಡ್ಕೊಂಡು ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಅದೇ ನಿಮಗೆ 20ರಿಂದ 29 ರನ್ನಿಂಗ್ ಆಗ್ತಾ ಉಂಟು, ಸೂರ್ಯ ಬಂದು 12ನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಆಗ ಕೂಡ ನಿಮಗೆ ವಿದೇಶ ಯಾತ್ರೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಆನಂತರ ಅಲ್ಲಿ ಸೂರ್ಯನ ಡಿಗ್ರಿ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ಸೂರ್ಯನ ಡಿಗ್ರಿ ಎಲ್ಲೋ ಒಂದು ಕಡೆ 18-19 ಡಿಗ್ರಿಗಿಂತ ಹೆಚ್ಚಾಗಿದೆ ಅಂದಾಗ ಡೆಫಿನೆಟಾಗಿ ನಾನು ಹೇಳಿದ ಎಲ್ಲ ಪ್ರೆಡಿಕ್ಷನ್ ನಿಜವಾಗುತ್ತೆ. ಕಡಿಮೆ ಡಿಗ್ರಿ ಇದ್ದಾಗ, ಕಡಿಮೆ ಅಂದರೆ 5-6 ಡಿಗ್ರಿಯಲ್ಲಿ ಸೂರ್ಯ ಇದ್ದಾನಂದಾಗ ವೇರಿಯೇಷನ್ ಬರಲಿಕ್ಕೆ ಶುರುವಾಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ರೈಟ್ ತಾನೆ? ಓಕೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಹಾಗಾದರೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. 22-29 ನಿಮಗೆ ಏನು ಘಟನೆ ಘಟಿಸ್ಬೋದು ನಾನು ಹೇಳಿದರೆ 22-29 ಏನು ಬೇಕಾದ್ರಾಗಲಿ ನೀವು ಕುಜನ ಮಂತ್ರಗಳನ್ನು ಚಾಂಟ್ ಮಾಡಿ, ಅದೇ ರೀತಿ ತೊಗರುಬೇಳೆಯನ್ನು ದಾನ ಮಾಡಿ, ಮನೆಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳಿ, ನಿಮ್ಮ ಒಡಹುಟ್ಟಿದವರಿಗೆ ರೆಸ್ಪೆಕ್ಟನ್ನು ಮಾಡಿ, ನಿಮ್ಮ ಸರೌಂಡಿಂಗಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ರೆಸ್ಪೆಕ್ಟನ್ನು ಮಾಡಿ, ಆನಂತರ ವಿಶೇಷ ರೀತಿಯಲ್ಲಿ ನೀವು ಸಾಧ್ಯ ಆದರೆ ಹನುಮಂತನ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟಾಗಿ ನಿಮಗೆ 20ರಿಂದ 29 ಏನೆಲ್ಲ ತೊಂದರೆ ಬರಬೇಕು, ಆಬ್ಸ್ಟಕಲ್ಸ್ ಬರಬೇಕು, ಅಲ್ಲಿ ತುಂಬ ಇರಿಟೇಷನ್ ಅನುಭವಿಸ್ಬೇಕು, ಒತ್ತಡಗಳನ್ನು ಅನುಭವಿಸ್ಬೇಕು, ಅದರಿಂದ ಪಾರಾಗ್ತೀರಾ ಅಲ್ವಾ. ಆನಂತರ ನಗ್ನಗ್ತಾ ಇರಬೇಕಾಗುತ್ತೆ. ಒತ್ತಡಗಳನ್ನ ಕಡಿಮೆ ಮಾಡಬೇಕಾದ್ರೆ ಮನೆಯಲ್ಲಿ ವಿಶೇಷ ಶಾಂತತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ವಿಪರೀತ ಸಿಟ್ಟು ಅಂತೂ ಇರ್ತದೆ ಈ ಸಮಯದಲ್ಲಿ. ಓಕೆನಾ? ನಾನು ನನ್ನದು ನನ್ನಿಂದ ಅದೆಲ್ಲ ಸಿಟ್ಟು ಇರ್ತದೆ, ಅಹಂ ಕೂಡ ಇರ್ತದೆ, ಯಾಕಂದರೆ ಅದು ಸಮಯನೇ ಆಗಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಸಂದರ್ಭದಲ್ಲಿ ನೀವು ಅಲ್ವಾ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ, ಪ್ರಯತ್ನ ಮಾಡಿ. ಆನಂತರ ನಿಮ್ಮ ಹಣಕಾಸು ನಿಮ್ಮ ಸ್ನೇಹಿತರಿಗೆ ಬೇಕಾಗಿ ಖರ್ಚು ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್, ನಿಮ್ಮ ಸ್ನೇಹಿತರು ಯಾರು ಅವರಿಗೆ ಬೇಕಾಗಿ ಖರ್ಚು ಮಾಡ್ತೀರಾ. ಕೆಲವರೆಲ್ಲ ಗುಪ್ತ ರೀತಿಯಲ್ಲಿ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡು ಅವರಿಗೆ ಬೇಕಾಗಿ ಕೂಡ ಹಣಕಾಸನ್ನು ಖರ್ಚು ಮಾಡುವಂಥ ಯೋಗ ಅವರ ಜಾತಕದಲ್ಲಿ ಅಂತೂ ಖಂಡಿತ ಇರ್ತದೆ. ಸೊ ಇದೆಲ್ಲ ತಪ್ಪು ಕೆಲಸ ಅಂತ ಹೇಳ್ತೇನೆ. ಇದನ್ನೆಲ್ಲ ಮಾಡಿಕೊಂಡಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಏನಾಗುತ್ತೆ ಗೊತ್ತಾ? ನೀವು ಹಣಕಾಸನ್ನು ಖರ್ಚು ಮಾಡ್ಕೊಳ್ತೀರಾ, ಅಲ್ಲಿ ತಂದೆ ಕೇಳ್ತಾರೆ ಹಣ ಎಲ್ಲಿ ಹೋಯಿತು, ತಾಯಿ ಕೇಳ್ತಾರೆ ಹಣ ಎಲ್ಲಿ ಹೋಯಿತು, ನೀವಂತೂ ಸುಳ್ಳು ಹೇಳ್ತೀರಾ, ಅದಕ್ಕೆ ಕೊಟ್ಟೆ ಇದಕ್ಕೆ ಕೊಟ್ಟೆದು. ಓಕೆನಾ? ಈಗ ರಾಹುವಿನ ಎಂಟ್ರಿ ಆಯಿತು, ನೀವು ಸುಳ್ಳು ಹೇಳಿದ್ರಲ್ವ, ರಾಹು ಬಂದುಬಿಟ್ಟ ಈಗ. ಓಕೆ, ಈಗೇನಾಗುತ್ತೆ, ಬಲೇ ನೀವು ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀರಿ, ಅವರಿಗೆ ಹಣಕಾಸನ್ನು ಕೊಡ್ತಾ ಇದ್ದೀರಿ, ಖರ್ಚು ಮಾಡ್ತಾ ಇದ್ದೀರಿ, ಈಗೇನಾಯಿತು, ನಿಮಗೆ ಪ್ರೀತಿ ಮಾಡಿ ಮದುವೆ ಆಗಬೇಕಾದ್ರೆ ರಾಹುವಿನ ಎಂಟ್ರೆನ್ಸ್ ನೀವು ರಾಹುವನ್ನು ಮೊದಲೇ ಎಂಟ್ರಿ ಮಾಡಿಕೊಂಡಿರೋದ್ರಿಂದ ಡೆಫಿನೆಟಾಗಿ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾತೋ ನಿಮ್ಮ ಮದುವೆ ಆಗಲ್ಲ, ಯಾತೋ ಡಿಸ್ಕನೆಕ್ಟ್ ಆಗುತ್ತೆ, ಯಾತೋ ಮೋಸ ಆಗುತ್ತೆ, ಅಥವಾ ನಿಮ್ಮ ಎದುರಿನ ಪಾರ್ಟಿನೇ ಮೋಸ ಮಾಡಲಿಕ್ಕೆ ಶುರು ಮಾಡುತ್ತೆ. ರೈಟ್ ತಾನೆ? ಓಕೆನಾ? ಅದಕ್ಕೋಸ್ಕರ ಯಾವತ್ತಿದ್ರು ಕೂಡ ರಾಹುವನ್ನು ಎಂಟ್ರಿ ಮಾಡ್ಕೊಳ್ಬೇಕಾದ್ರೆ ಬಹಳ ಜಾಗೃತರಾಗಿರಬೇಕಾಗುತ್ತೆ. ಯಾವುದೇ ಒಂದು ಪದವನ್ನು ಕೂಡ ಸುಳ್ಳಂತ ಬಳಸಲಿಕ್ಕೆ ಹೋಗಲೇಬಾರದು. ನೋಡಿ, ಇಲ್ಲೇನಾಗುತ್ತೆ, ಈ ಕೋರ್ಟ್ ಕಚೇರಿಯಲ್ಲಿ ಈಗ ನೋಡಿ,
ಯಾವುದೇ ಒಂದು ಕೇಸ್ ನಡೀತಾ ಇದೆ, ಏನೇ ನಡೀತಾ ಇದೆ, ಅಲ್ಲ ಹಲವಾರು ರೀತಿಯ ಸುಳ್ಳು ಹೇಳಲಿಕ್ಕೆ ಬೇಕಾಗಿ ನಿಮಗೆ ವಕೀಲರು ಹೇಳಿಕೊಟ್ಟಿರ್ತಾರೆ, ಹೀಗೆ ಹೇಳಿ, ಹೀಗೆ ಹೇಳಿ, ಹೀಗೆ ಹೇಳಿ. ಆ್ಯಕ್ಚುಲಿ ಅದು ಇರುವುದೇ ಇಲ್ಲ, ಇಲ್ಲದೇ ಇರುವುದನ್ನು ಹೇಳಬೇಕು. ಕೆಲವೊಮ್ಮೆ ಅನಿವಾರ್ಯ ಕೂಡ ಆ ರೀತಿಯಾಗಿ ಮಾಡಿಬಿಟ್ಟಿರ್ತಾರೆ ನಿಮ್ಮನ್ನು. ಬಟ್ ಯಾವಾಗ ಅದನ್ನು ನೀವಲ್ಲಿ ಹೇಳ್ತೀರಾ ಹೋಗಿ, ಆಗ ಏನಾಗುತ್ತೆ, ರಾಹುವಿನ ಎಂಟ್ರಿ ಆಗುತ್ತೆ. ರಾಹುವಿನ ಎಂಟ್ರಿ ಆದಾಗ ಏನಾಯಿತು, ಅದೊಂದು ನ್ಯಾಯ ಏನು ಸಿಗಬೇಕು ಅದು ಬಹಳ ಶೀಘ್ರವಾಗಿ ನಿಮಗೆ ಸಿಗುವುದಿಲ್ಲ. ನೀವು ನಿಮ್ಮಲ್ಲಿ ಏನುಂಟು ಆ ಸತ್ಯವನ್ನೇ ನೀವು ಮಾತಾಡಿದಾಗ ಶೀಘ್ರ ನ್ಯಾಯ, ಅದರಿಂದ ರಾಹುವಿನಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಸುಳ್ಳು ಸುಳ್ಳನ್ನೇ ಪೋಣಿಸ್ತಾ ಹೋಗ್ತಿರಂದಾಗ ಆ ಒಂದು ನಿಮ್ಮ ವಿಚಾರಧಾರ ಏನುಂಟು ಅಥವಾ ಅದಕ್ಕೆ ಸಮ ರಿಸಲ್ಟ್ ಏನುಂಟು ಅದು ಡಿಲೇ ಆಗ್ತಾ ಹೋಗ್ತದೆ. ಜೊತೆಗೆ ಅದು ಬಾರದೆ ಹೋಗುವಂಥ ಸಂದರ್ಭಗಳು ಕೂಡ ತೀರಾ 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 ಜಾಸ್ತಿ. ಅದಕ್ಕೇ ಕೋರ್ಟ್ ಕಚೇರಿ ತುಂಬ ಸುಲಭ ಅಂತ ಖಂಡಿತ ಅಲ್ಲ. ಸತ್ಯ ಮಾತಾಡಲಿಕ್ಕೆ ಗೊತ್ತುಂಟು ನಿಮಗೆ, ಹೋಗಿ ನೀವು ಸುಮ್ಮ ಸುಮ್ಮನೆ ಏನೇನೋ ಮಾಡಿ ಅಲ್ವಾ, ಯಾರ್ದೋ ಆಸ್ತಿ, ಇನ್ಯಾರ್ದೋ ಪ್ರಾಪರ್ಟಿ ಏನೋ ಉಂಟು, ಏನೋ ಮನೆ ಉಂಟು, ಅದನ್ನು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿಕ್ಕೆ ಫೋರ್ಜರಿ ಮಾಡಿ ಅದು ಮಾಡಿ ಇದು ಮಾಡಿ, ಏ ಬೇಕಾ ಈ ಜನ್ಮ, ಯಾಕೆ ಬಂದಿದ್ದೀರಿ ಇಲ್ಲಿಗೆ, ಅಷ್ಟೆಲ್ಲ ಮೋಸ ಮಾಡಿ ಯಾರಿಗಾದರೂ ಜೀವನ ಮಾಡಬೇಕಾದ್ರೆ ಅದಕ್ಕಿಂತ ಬೇಡ್ಬೋದು ತಾನೇ ಎಲ್ಲಿಯಾದರೂ ಹೋಗಿ ಅಲ್ವಾ. ಆಗಲೇ ಹೋಗಿ ಬೇಡಿ ನೀವು ಅಲ್ವಾ, ಬೇಡಿ ಜೀವನ ಮಾಡಿ. ಅದಕ್ಕೊಂದು ಮರ್ಯಾದೆ ಉಂಟಲ್ವಾ, ಯಾರಿಗೋ ಮೋಸ ಮಾಡೋದು, ನನ್ನ ಮಕ್ಕಳಿಗೆ ಬೇಕು ಅಂತ ಅದನ್ನು ಮೋಸ ಮಾಡಿ ಪಡ್ಕೊಳ್ಳಿಕ್ಕೆ ನೋಡೋದು, ಏನದು ಬರ್ಕತ್ತು ಕೊಡುತ್ತಾ ಅದು ವಿಷಯ ರೈತ. ಏನು ಬರ್ಕತ್ತು ಕೊಡುತ್ತಾ ಅದು, ನಾನು ಬಹಳಷ್ಟು ಸ್ಟಡಿ ಮಾಡಿದ್ದೇನೆ ಅದರ ಬಗ್ಗೆ. ನಾ ಬರ್ಕತ್ತು ಕೊಡಲ್ಲ, ಅದು ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ. ಬೇಕಾ ಇದೆಲ್ಲ ಅವರು ಅನುಭವಿಸ್ತಾರೆ ನಿಮ್ಮ ಕರ್ಮದಿಂದಾಗಿ ಅಲ್ವಾ. ಈಗ ನಮ್ಮ ಅಜ್ಜ ಏನು ಮಾಡಿ ಹೋಗಿದ್ದಾರಲ್ಲೋ ಕರ್ಮ, ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ ರೈಟ್ ತಾನೇ. ಅಜ್ಜ ಒಳ್ಳೇದು ಮಾಡಿದರೆ ನಾವು ಒಳ್ಳೆ ರೀತಿಯಲ್ಲಿದ್ದೇವೆ, ಅಜ್ಜ ಕೆಟ್ಟದ್ದು ಮಾಡಿದರೆ ನಾನು ಇಲ್ಲಿ ಅಂತ ಇರ್ತಾ ಇರಲಿಲ್ಲ ರೈಟ್ ತಾನೇ. ಸೊ ನೀವು ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ಇದ್ದೀರಿ ಅಂದರೆ ನಿಮ್ಮ ಅಜ್ಜನ ಕರ್ಮ ಅದು. ಅಜ್ಜನ ಕರ್ಮ ಎಲ್ಲಿರ್ತದೆ, ಜಾತಕದ 5ನೇ ಮನೆಯಲ್ಲಿರ್ತದೆ, ಪೂರ್ವ ಪುಣ್ಯ ಸ್ಥಾನ ರೈಟ್ ತಾನೇ, ಅಲ್ಲಿರ್ತದೆ. ಅದೇ ರೀತಿ ಇವತ್ತು ನಾವು ಕರ್ಮ ಮಾಡ್ತೇವೆ, ಆಗ ಏನಾಗುತ್ತೆ, ನಿಮ್ಮ ಮಕ್ಕಳ ಜಾತಕದಲ್ಲಿ ಮತ್ತು ಮೊಮ್ಮಕ್ಕಳ ಜಾತಕದಲ್ಲಿ ಎಲ್ಲಿ ಬಂದಿರ್ತದೆ ಅದು, ನಿಮ್ಮ ಅವರ ಜಾತಕದ 5ನೇ ಮನೆಯಲ್ಲಿ ಬಂದಿರ್ತದೆ. ಓ ಅಲ್ಲಿ ರಾಹುವಿನ ಎಂಟ್ರಿ ಆಯಿತು, ಅಲ್ಲಿ ಕುಜ ರಾಹು ಸಂಧಿ ಬಂದುಬಿಡ್ತು, ಅಥವಾ ಶನಿ ಮತ್ತು ಕುಜನ ಸಂಧಿ ಬಂದುಬಿಡ್ತು, ಅಥವಾ ಅಲ್ಲಿ ಕೇತು ಮತ್ತು ಚಂದ್ರನ ಸಂಧಿ ಬಂದುಬಿಡ್ತು. ಈಗ ಅನುಭವಿಸಿ ರೈಟಾ, ಯಾಕೆ ನಿಮ್ಮ ಅಜ್ಜ ಈ ರೀತಿಯಾಗಿ ತೊಂದರೆ ಕೊಟ್ಟಿದ್ದಾರಪ್ಪ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ, ಯಾರದು ಭೂಮಿಯನ್ನು ಒಳಗೆ ಹಾಕ್ಕೊಂಡಿದ್ದಾರೆ, ಅಲ್ಲೂ ಅಷ್ಟಮಗಳ ಪ್ರಶ್ನೆ ಇಟ್ಟಾಗ ಎಲ್ಲ ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತೀರಾ ಈಗ, ಅದನ್ನು ಹೇಗೆ ಸಾಲ್ವ್ ಮಾಡ್ತೀರಾ ನೀವು? ಆಗುತ್ತಾ ನಿಮ್ಮಿಂದ ಇಲ್ಲ ತಾನೇ, ಅದಕ್ಕೆ ಮಂಡೆ ಉಪಯೋಗ ಮಾಡಿ. ಇದನ್ನು ಕೊಟ್ಟಿದ್ದಾನೆ ತಾನೇ ಭಗವಂತ, ನಾವೇನಿಲ್ಲಿ ಶಾಶ್ವತ ಅಲ್ಲ ತಾನೇ? 1000 ವರ್ಷ ಏನು ಇರುವುದಿಲ್ಲ ಇಲ್ಲಿ ಅಲ್ವಾ. ಇವತ್ತು ಇರ್ತೇವೆ, ಯಾರಿಗೊತ್ತು ನಾಳೆ ನಾವು ನಾಳೆ ದಿನವನ್ನು ನೋಡ್ತೇವೆ ಇಲ್ಲೋ ಅಂತದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಅಷ್ಟೆಲ್ಲ ಆಸೆ ಪಟ್ಟು ಅಷ್ಟೆಲ್ಲ ನೀವು ಒಂಥರ ಸ್ವಾರ್ಥಕ್ಕೆ ಒಳಗಾಗಿ ಯಾರಿಗೋ ಮೋಸ ಮಾಡಿ ಇನ್ನೇನೋ ಮಾಡಿ ರಾಹುವನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಇಲ್ಲ ಸಲ್ಲದೆಲ್ಲ ಅನುಭವಿಸ್ತಿರಲ್ವಾ, ಇದು ಬೇಕಾ ನಿಮಗೆ? ಬೇಡ ತಾನೇ. ಸೊ ಇವತ್ತು ಅರ್ಥ ಮಾಡ್ಕೊಳ್ಳಿ, ನೀವೇನು 1000 ವರ್ಷ ಏನು ಇಲ್ಲಿರುವುದಿಲ್ಲ, ಇದು ನಮ್ಮ ಅಪ್ಪನ ಜಾಗ ಅಲ್ಲ, ಅವನದು. ಅವ್ನು ಬಿಟ್ಟು ಹೋಗಲೇಬೇಕು ಎಲ್ಲರೂ ಕೂಡ ರೈಟ್ ತಾನೇ. ಅವನು ಬಾ ಅಂದರೆ ಟಕ್ಕಂತ ಎಲ್ಲ ಬಿಟ್ಟು ಹೋಗ್ಬೇಕು, ಈ ಬಟ್ಟೆ ಸಮೇತ ನಮ್ದು ಇರುವುದಿಲ್ಲಪ್ಪ. ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ನೀವು ಈ ಜನ್ಮ ವ್ಯರ್ಥ, ನೀವು ಬಂದದ್ದೇ ವ್ಯರ್ಥ, ನೀವು ವೇಸ್ಟ್ ಬಾಡಿ ಈ ಭೂಮಿಯಲ್ಲಿ, ನಿಮ್ಮದೊಂದು ವೇಸ್ಟ್ ಬಾಡಿ ರೈಟಾ. ಏನು ಪ್ರಯೋಜನ ಇಲ್ಲ, ನೀವು ನಿಮ್ಮಿಂದ ಆಗಲ್ಲ. ಯಾಕಂದರೆ ನಿಮಗೆ ಒಂದು ಆ ಒಂದು ಭಗವಂತ ಕೊಟ್ಟಂತಹ ದೇಹವನ್ನು ಇಟ್ಕೊಂಡು, ಭಗವಂತ ಕೊಟ್ಟಂಥ ಕೆಲಸವನ್ನು ಇಟ್ಕೊಂಡು, ಆ ಪರಮಾತ್ಮ ಕೊಟ್ಟಂತಹ ಸ್ಯಾಲ್ರಿಯನ್ನು ಇಟ್ಕೊಂಡು, ಅವನು ಏನು ಕೊಡ್ತಾನೆ ಅದನ್ನು ಎಂಜಾಯ್ ಮಾಡಲಿಕ್ಕೆ ನಿಮಗೆ ಬರ್ತಾ ಇಲ್ಲ ತಾನೇ, ನೀವು ಖುಷಿಯಾಗಿರುವುದಿಲ್ಲ ತಾನೇ, ಮತ್ತು ಯಾಕೆ ಬಂದಿರ್ತೀರಾ? ವೇಸ್ಟ್ ಬಾಡಿ ತಾನೇ ನೀವು, ಯಾವ ಕಾರಣಕ್ಕೂ ನೀವು ವೇಸ್ಟ್ ಬಾಡಿ, ನಿಮ್ಮಿಂದ ಆಗಲ್ಲ ಯಾವುದು ಕೂಡ. ಓಕೆನಾ? ಯಾಕಂದರೆ ನೀವೇನು ಮಾಡ್ತೀರಾ, ನೀವು ಅದು ಎಣಿಸ್ತೀರಾ ನಾನು ಇವತ್ತು ಫೋರ್ಜರಿ ಮಾಡಿಕೊಂಡು ಅಥವಾ ಅವರಿಗೆ ಒಂದು ಆ ಒಂದು ಜಾಗ ಹೋಗಬೇಕು, ಅದನ್ನು ಮೋಸದಿಂದ ಏನೋ ಮಾಡಿ ನಾನು ಮಾಡಿಕೊಂಡು ನನ್ನ ಮಕ್ಕಳು ನಾಳೆ ಸುಖವಾಗಿರ್ತಾರೆ, ನನ್ನ ಮೊಮ್ಮಕ್ಕಳು ಸುಖವಾಗಿರ್ತಾರೆ. ಏಯ್, ಬರೇ ಒಂದು ಭ್ರಮೆ, ಭ್ರಮೆಗೊಳಗಾಗಬೇಡಿ ರೈಟಾ. ಯಾಕಂದರೆ ಅಲ್ಲಿ ಒಂದು ಹಿಡನ್ ಕ್ಯಾಮರಾ ಇದೆ, ಅದು ಎಲ್ಲವೂ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಕರ್ಮ ಅಂತ ಏನುಂಟು ಅದನ್ನು ಅನುಭವಿಸ್ಬೇಕು ಅಷ್ಟೇ. ಇವತ್ತು ನೀವು ಮಾಡಿರ್ತೀರಾ, ನಾಳೆ ನಿಮ್ಮ ಪೀಳಿಗೆ ಅನುಭವಿಸ್ತದೆ ಅಷ್ಟೇ. ಬೇಕಾಯ್ದಲ್ಲ, ಬೇಡ ತಾನೇ. ಅಂಥವ್ರು ನನ್ನ ಪ್ರೋಗ್ರಾಮ್ ನೋಡೋದ್ರಲ್ಲಿ ಅಂಥವ್ರು ನೀವೇನಾದರೂ ಒಬ್ಬರಾಗಿದ್ದು ದಯವಿಟ್ಟು ಅದನ್ನು ಇವತ್ತೇ ಡ್ರಾಪ್ ಮಾಡಿ. ಯಾವುದು ಬೇಕಾಗಿಲ್ಲ, ಪರಮಾತ್ಮನಿಂದ ಏನು ಬಂದಿದೆ ನೇರ ನೇರ ಅಷ್ಟನ್ನೇ ಸ್ವೀಕಾರ ಮಾಡಿ, ನಿಮ್ಮ ಲೈಫು ಚೆನ್ನಾಗಿರ್ತದೆ ರೈಟ್ ತಾನೇ. ಇದೆಲ್ಲ ನನ್ನ ಅನುಭವ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಭಾಳಷ್ಟು ಜನರ ಮನೆಗೆ ಹೋಗ್ತೇನೆ, ಎಲ್ಲ ಸ್ಟಡಿ ಮಾಡಿರ್ತೇನೆ, ನಂಗೆ ಗೊತ್ತಿರ್ತದೆ ಅಲ್ಲಿ ಏನು ಪ್ರಾಬ್ಲಮ್ ಇರ್ತದೆ ಅಂತ, ಗೊತ್ತಿರ್ತದೆ ಅವ್ರು ಏನು ಮಾಡಿರ್ಬೋದು, ಅವ್ರ ಹಿರಿಯರು ಏನು ಮಾಡಿರ್ಬೋದು ಅಂತ ಹೇಳೋಕ್ಕೆ ಅಂತೂ ಆಗೋದಿಲ್ಲ. ಬಟ್ ಅನುಭವಕ್ಕೆಂತೂ ಬಂದಿರ್ತದೆ ರೈಟ್ ತಾನೇ. ಆನಂತರ ನಾವು ನೋಡಿರುವಂಥ ಜಗತ್ತು, ಯಾರೆಲ್ಲ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಹೇಗಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಜಾತಕತೆಯವ್ರದ್ದು ನೋಡಿದಾಗ, 5ನೇ ಮನೆ ನೋಡಿದಾಗ ಗೊತ್ತಾಯ್ತು ನಿಮ್ಮ ಅಜ್ಜ ಏನು ಮಾಡಿದ್ದಾರೆ ಅಂತ ರೈಟ್ ತಾನೇ. ಸೊ ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಭಾಳ ಚೆನ್ನಾಗಿರ್ತದೆ. ಅದೇ ರೀತಿ ಎಲ್ಲಿ ಎಲ್ಲಿ ಕೂಡ ರಾಹುವನ್ನು ಎಂಟ್ರಿ ಮಾಡಲಿಕ್ಕಂತೂ ಬಿಡಬೇಡಿ ಅಂತ ಹೇಳಿ, ರಾಹುವನ್ನು ಪಾಸಿಟಿವ್ ಆಗಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ನೆಗೆಟಿವ್ ಆಗಿ ಸುಳ್ಳು ಸುಳ್ಳೇ ಹೇಳೋದು ಅಲ್ವಾ, ಯಾರಿಗೂ ತೊಂದರೆಯನ್ನು ಕೊಡೋದು, ಮೋಸ ಮಾಡೋದು ಅಲ್ವಾ, ಅಥವಾ ಮೋಸ ಮಾಡೋದು ಕೂಡ ಕೆಲವೊಮ್ಮೆ ಮೋಸ ಹೋಗೋದು ಕೂಡ ಇರ್ತದೆ ರೈಟ್ ತಾನೇ. ಯಾಕಂದರೆ ನಿಮ್ಮ ಮೈಂಡೇ ಕೆಲಸ ಮಾಡ್ತಾ ಇಲ್ಲ ಅಂತ ಪರಿಚಯ ರೈಟ್ ತಾನೇ. ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಮಂಜೇಶ್ವರ ಸದಾಶಿವ ಅಂತ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನಂದೆ ಬಗ್ಗೆ ಸರ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ? ಗೊತ್ತಿಲ್ಲ ಸರ್. ಓಕೆ, ಪ್ರಶ್ನೆ ಮಾಡಿ ಸರ್, ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಕೇಳಲಿಕ್ಕೆ 63 ವರ್ಷ ಆಯ್ತು. ಓಕೆ, ಆಯ್ತು ಸರ್, ಕೇಳಿ ಸರ್, ಏನು ತಿಳ್ಕೊಳ್ಬೇಕು ಹೇಳಿಬಿಡಿ, ನೀವೇ ಹೇಳಿ, ಪ್ರಶ್ನೆ ಮಾಡಿ ಸರ್ ದಯವಿಟ್ಟು. ಸರ್, ಇದು ನಮ್ಮ
ಸೊ ನಾನು ಹೇಳಿದ ವಿಚಾರ ನಿಮಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟಾ ಓಕೆನಾ. ಸೊ ಅದಕ್ಕೋಸ್ಕರ ದಯವಿಟ್ಟು ರಾಹುವನ್ನು ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿರುತ್ತೆ ಈ ಮೋಸ ಮಾಡೋದು, ಯಾರ್ದೋ ಆಸ್ತಿಯನ್ನು ತೆಗೆದು ಒಳಗೆ ಹಾಕ್ಲಿಕ್ಕೆ ನೋಡೋದು. ಸೊ ಇದೆಲ್ಲ ಬಹಳಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ. ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು 100% ಸಮಸ್ಯೆಯನ್ನು ಅನುಭವಿಸ್ತಾರೆ. ಅವರು ಈಗಲೇ ನೋಡಿಬೇಕಾದ್ರೆ ಈಗಲೇ ನೀವೇನಾದರೂ ಆ ರೀತಿ ಫೋರ್ಜರಿ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ರಾಹುವಿನ ಎಂಟ್ರಿ ಅಂತ ಆಗುತ್ತೆ, ನಿಮ್ಮ ಮಗನಿಗೆ ಮದುವೆ ಮಾಡಿ ನೋಡಿ, ಮಗಳಿಗೆ ಮದುವೆ ಮಾಡಿ ನೋಡಿ, ಆ ಮದುವೆ ಚೆನ್ನಾಗಿರುತ್ತೆ ಅಂತ ನೋಡಿ, ಅಷ್ಟೇ ಸಾಕು, ಬೇರೇನು ಬೇಕಾಗಿಲ್ಲ. ಆ ಮದುವೆ ಆ್ಯಕ್ಚುಲಿ ಚೆನ್ನಾಗಿದೆಯಾ, ಅವ್ರು ಚೆನ್ನಾಗಿ, ಯಾಕಂದರೆ ರಾಹು ಎಂಟ್ರಿ ಆಗಿಬಿಟ್ಟ. ರಾಹು ಎಂಟ್ರಿ ಆದಾಗ ಹೊರಗಿನಿಂದ ಬಂದಂಥ ವ್ಯಕ್ತಿ ರಾಹು, ರೈಟಾ. ಹೊರಗಿನಿಂದ ಬಂದಂತಹ ವ್ಯಕ್ತಿ ಯಾರು ಇರ್ತಾರೆ ಅದು ರಾಹುಗೆ ಸಂಬಂಧಪಟ್ಟಿದೆ, ಓಕೆನಾ. ಹೊರಗಿನಿಂದ ಬಂದಂಥ ವ್ಯಕ್ತಿ ರಾಹುಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಿ. ಹಾಗಾದರೆ ನೀವು ರಾಹುವನ್ನು ಬ್ಯಾಡ್ ವೇಯಲ್ಲಿ ನೀವು ಅದನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ರೆ ಬಂದವರು ನಿಮಗೆ ಆ ಉಪದ್ರವ ಕೊಡಲೇಬೇಕು ತಾನೇ. ಬೇಕಾದರೆ ನೋಡ್ಕೊಳ್ಳಿ 100% ಅಲ್ವಾ, ನಿಮ್ಮ ಸರೌಂಡಿಂಗಲ್ಲಿ ಯಾರಿದ್ದಾರೆ ನೋಡ್ಕೊಳ್ಳಿ, ಯಾರೆಲ್ಲ ಮೋಸ ಮಾಡಿದ್ದಾರೆ ನೋಡ್ಕೊಳ್ಳಿ, ಅವರ ಮಕ್ಕಳು ಹೇಗಿದ್ದಾರೆ ಆಗ ಗೊತ್ತಾಗುತ್ತೆ ನಿಮಗೆ, ರೈಟಾ. ಓಕೆನಾ, ಮಕ್ಕಳಿಗೆ ಮದುವೆ ಆಗಿದ್ದರೆ ಮತ್ತೆ ಮತ್ತೆ ಗೊತ್ತಾಗುತ್ತೆ ನಿಮಗೆ ಅವ್ರು ಯಾವ ರೀತಿ ಇರ್ತಾರೆ. ಅಥವಾ ಡಿಸ್ಕನೆಕ್ಟ್ ಆಗಿರ್ತದೆ, ಯಾವುದೋ ಜಗಳ ಮಾಡ್ಕೊಂಡಿರ್ತಾರೆ, ಯಾವುದೋ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರನ್ನು ಮಾಡ್ಕೊಂಡು ಏನಾದರೂ ಪ್ರಾಬ್ಲಮನ್ನು ಮಾಡ್ಕೊಂಡಿರ್ತಾರೆ, ಮತ್ತೆ ಬರುವ ಪೀಳಿಗೆಗೆ ಬಹಳಷ್ಟು ಸಮಸ್ಯೆ, ಅದೇ ಎನರ್ಜಿಯನ್ನು ಬರುವ ಪೀಳಿಗೆಗೆ ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಸಮಸ್ಯೆ ಕ್ರಿಯೇಟ್ ಆಯ್ತು, ಈಗ ಅರ್ಥ ಆಯ್ತಾ ನಿಮಗೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಜೀವನ ಅಂದರೆ ಹಾಗೇನೆ, ಅವನು ಕೊಟ್ಟಂತಹ ಆ ಒಂದು ಈ ಶರೀರ, ಈ ಜೀವನವನ್ನು ಅದನ್ನು ಎಂಜಾಯ್ ಮಾಡಲಿಕ್ಕೆ ಬೇಕಾಗಿ ಮಾತ್ರ ಉಪಯೋಗ ಮಾಡಿ, ಎಂಜಾಯ್ ಮಾಡಿ, ಏನು ತಿಂದು ಉಂಡು ಎಲ್ಲರ ಜೊತೆ ಚೆನ್ನಾಗಿ ಇದ್ದುಕೊಂಡು ಎಂಜಾಯ್ ಮಾಡಿ ಅಷ್ಟೇ ಹೊರತು ಬೇರೇನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತೀನಿ. ಅನ್ಯತೆ ನೀವು ಬಂದದ್ದು ವ್ಯರ್ಥ, ಯಾರಿಗೋ ಉಪದ್ರವ ಕೊಡ್ತಾ ಇದ್ದೀರಿ, ಯಾರಿಗೋ ತೊಂದರೆ ಕೊಡ್ತಾ ಇದ್ದೀರಿ, ರೈಟ್ ತಾನೇ? ಸೊ ನೀವು ಬಂದದ್ದು ವ್ಯರ್ಥ ಅಂತಲೇ ಆಯಿತು ತಾನೇ, ಅವನಿಗೆ ಅದು ಮಂಜೂರಿಲ್ಲ ತಾನೇ ಯಾವುದೇ ಕಾರಣ ಕೂಡ. ಅವನೇನು ಮಾಡ್ತಾನೆ, ಎಲ್ಲರ ಜೊತೆ ಚೆನ್ನಾಗಿರಪ್ಪ, ನಾನು ಕಳಿಸಿದ್ದೇನೆ, ನಿಂಗೆ ಎಲ್ಲ ಕೊಟ್ಟಿದ್ದೇನೆ, ದೇಹವನ್ನು ಸಮೇತ ಕೊಟ್ಟಿದ್ದೇನೆ, ದೇಹದಲ್ಲಿ ನೋಡಿ ಆ ಮೆಕಾನಿಸಮ್ ಏನಿದೆ ಅದನ್ನು ಒಮ್ಮೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ ನಿಮಗೆ, ರಿಯಾಲಿಟಿ ಗೊತ್ತಾಗುತ್ತೆ, ಪರಮಾತ್ಮ ಏನು ಮಾಡಿದ್ದಾನೆ ನಮಗೋಸ್ಕರ, ರೈಟ್ ತಾನೇ? ಯಾವಾಗ ತಲೆ ಸಿಡಿತಾ ಇರ್ತದಲ್ಲ, ತಲೆ ಸಿಡಿಯುವಾಗ ಗೊತ್ತಾಗುತ್ತೆ ತಲೆ ಉಂಟು ಅಂತ, ಅಲ್ಲಿವರೆಗೆ ತಲೆ ಉಂಟು ಅಂತ ಕೂಡ ಗೊತ್ತಾಗೋದಿಲ್ಲ ನಮಗೆ. ನಾವು ಅಷ್ಟು ಅಸ್ತವ್ಯಸ್ತರಾಗಿಬಿಟ್ಟಿರ್ತೇವೆ ನಮ್ಮ ಕೆಲಸದಲ್ಲಿ, ಹಣ ಮಾಡೋದು ವಿಚಾರದಲ್ಲಿ, ಎಲ್ಲದರಲ್ಲಿ ಕೂಡ ತಲೆ ಸಿಡಿಯುವಾಗ ಅಯ್ಯೋ ದೇವರೇ, ಹೋ ಒಂದು ತಲೆ ಕೂಡ ಉಂಟಪ್ಪ, ಭಗವಂತ ತಲೆ ಕೂಡ ಕೊಟ್ಟಿದೆ, ಅದಕ್ಕೆ ಭಗವಂತ ತಲೆ ಸಿಡಿತ ಕೊಟ್ಟಿರ್ತಾನೆ. ಕೆಲವರಿಗೆ ಹಾರ್ಟ್ ಉಂಟಂತಲೇ ಗೊತ್ತಾಗೋದಿಲ್ಲ, ಅದಕ್ಕೆ ಹಾರ್ಟ್ ಅಟ್ಯಾಕನ್ನು ಕೊಟ್ಟಿರ್ತಾನೆ, ಅಲ್ಲೂ ಹಾರ್ಟಲ್ಲಿ ಪ್ರಾಬ್ಲಮ್ ಕೊಟ್ಟಿರ್ತಾನೆ, ಪೈಪ್ ಹಾಕಿಸುವಂತೆ ಮಾಡಿರ್ತಾನೆ ಅಂತ ಒಂದು ಪರಿಸ್ಥಿತಿ, ರೈಟ್ ತಾನೆ? ಯಾಕಂದರೆ ಅವ್ರು ಇದನ್ನು ಮರೆತು ಬಿಟ್ಟಿರ್ತಾರೆ, ಅದರ ಕ್ಯಾರೇ ಇಲ್ಲ, ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳುವಂತೇ ಇಲ್ಲ, ಕೃತಜ್ಞತೆ ಹೇಳುವಂತೇನೆ ಇಲ್ಲ, ಅಲ್ವಾ? ಅಲ್ವಾ ಗೊತ್ತಾಯ್ತಾ ನಿಮಗೆ? ಸೊ ಅದಕ್ಕೆ ಅವನೇನಾದರೂ ಒಂದು ವ್ಯಾಧಿಯನ್ನು ಕೊಟ್ಟು, ಏ ನೋಡು ಅಲ್ಲಿ ಇಂಥದ್ದುಂಟು, ಇಂಥದನ್ನು ಇಟ್ಟಿದ್ದೇನೆ, ಅದನ್ನು ಸಂಭಾಳಿಸ್ಕೊನಿ, ರೈಟ್ ತಾನೆ? ಓ ಇಂಥ ಪರಿಸ್ಥಿತಿ, ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಕರ್ಕಾಟಕ ಲಗ್ನದವರಿಗೆ ಅದೇ ರೀತಿ ಹಣಕಾಸನ್ನು ಯಾರಿಗೆ ಫ್ರೆಂಡ್ಸ್ ಲೆವೆಲಲ್ಲಿ ನೀವು ವಿನಿಯೋಗ ಮಾಡ್ತೀರಾ, ಮಾಡಿ ಬಟ್ ಅದನ್ನು ಸತ್ಯ ಹೇಳಿ, ಮನೆಯಲ್ಲಿ ಹಣಕಾಸನ್ನು ಎಲ್ಲಿ ಹಾಕಿದ್ದೀರಾ ಅಂತ, ರೈಟ್ ತಾನೆ? ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ. ಸ್ವಲ್ಪ ಕಾಲು ಸ್ವಲ್ಪ ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹಾಗೆ ಸುಮಾರು ಸಮಯದಿಂದ ಕಾಲು ನೋವು ಉಂಟು. ಸುಮಾರು ಸಮಯದಿಂದ ಕಾಲು ನೋವು ಉಂಟು? ಹೌದು ಸರ್. ಸೊ ಡಾಕ್ಟರ್ ಬಳಿಗೆ ಹೋಗಿ ಎಲ್ಲ ಹೋಗಿದ್ದೀವಿ ಸರ್. ಸೊ ಏನಾಗುತ್ತೆ, ಆಗುದಿಲ್ವಾ ಯಾವುದು ಕೂಡ? ಸೊ ಪರವಾಗಿಲ್ಲ, ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಅವರು ಹೇಳಿದ್ರೆ ನೀವು ಮಾಡ್ಕೊಳ್ಬೇಕಾದಿತ್ತು ಸರ್. ಓಕೆನಾ, ಮನೆ ಮಾಡಿದ್ದೀರಾ ಸರ್ ತಾವು? ಪರಿಹಾರ ಅಂತ ಏನಾದರೂ ಇದೆ ಸರ್ ಅವ್ರಿಗೆ? ಸರ್ ಮನೆ ಮಾಡಿದ್ದೀರಾ ಸರ್? ಮನೆ ಮಾಡಿದ್ದೀನಿ. ಓಕೆ, ಮನೆ ಮಾಡಿ ಎಷ್ಟು ಸಮಯ ಸರ್ ಮನೆ ಮಾಡಿ? ಆ ಜಾಗ ಎಲ್ಲಿಂದ ಪಡ್ಕೊಂಡದ್ದು ನೀವು? ಅದು ನಾನು ಗೋಮೇಳ ಅಂತ ಹೇಳ್ತಾರಲ್ಲ ಸರ್, ಅದು ಪಡ್ಕೊಂಡದ್ದು ನಾನು. ಓಕೆ, ಎಲ್ಲ ಪೇಪರ್ ವರ್ಕ್ ಎಲ್ಲ ಕರೆಕ್ಟ್ ಆಗಿ ಉಂಟಾ ಸರ್? ಸರ್ ತೊಂದರೆ ಇದೆ, ನನ್ನ ಹೆಂಡತಿ ಹೆಸರಲ್ಲಿದೆ. ಅದು ಅವರ ಹೆಸರಲ್ಲಿದೆ. ಓಕೆ, ಎನಿವೆ ನಾನೊಂದು ಒಂದೆರಡು ರೆಮಿಡಿ ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಯಾರಾದರೂ ತುಂಬಾ ಅಶಕ್ತ ವ್ಯಕ್ತಿಗಳಿರ್ತಾರೆ, ಅಶಕ್ತ ಅಂದರೆ ಅನಾಥಾಶ್ರಮದಲ್ಲಿರ್ಬೋದು ಅಥವಾ ಭಿಕ್ಷುಕರಿರ್ಬೋದು ಅಥವಾ ತುಂಬಾ ಒಂಥರ ಬಡವ ವ್ಯಕ್ತಿಗಳಿರು, ಬಡವರಿರ್ಬೋದು, ಓಕೆ, ಅವರಿಗೆ ಪಾದರಕ್ಷೆಯನ್ನು ದಾನ ಮಾಡಿ ಅಂತ ಹೇಳ್ತೀನಿ, ರೈಟಾ? ಪಾದರಕ್ಷೆ ಅದನ್ನು ಶನಿವಾರ ದಿವಸ ಪಾದರಕ್ಷೆಯನ್ನು ದಾನ ಮಾಡಿ. ಪಾದರಕ್ಷೆ ಕೂಡ ಅದು ಬಹಳ ಸ್ಮೂತಾಗಿರಬೇಕು, ಚೆನ್ನಾಗಿರಬೇಕು, ಅಂಥ ಪಾದರಕ್ಷೆಯನ್ನೇ ದಾನ ಮಾಡಬೇಕು. ಅದು ಒಂದು 10 ರೂಪಾಯಿ ಪಾದರಕ್ಷೆ ಅಂತೂ ಖಂಡಿತ ಅಲ್ಲ, ಅಂಥ ಪಾದರಕ್ಷೆಗಳನ್ನು 8 ಪಾದರಕ್ಷೆ ಕೊಟ್ಟು ಅವರಿಗೆ ದಾನ ಮಾಡಿ ಅಂತ ಹೇಳ್ತೇನೆ. ಸೊ ಆನಂತರ ಹೋಗಿ ನಿಮ್ಮ ಕಾಲು ನೋವಿನ ಸಮಸ್ಯೆಯನ್ನು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ, ನೀವು ಏನು ಜಾಗ ಪಡ್ಕೊಂಡಿದ್ರೆ ಆ ಜಾಗ ಸಮಸ್ಯೆಯಲ್ಲಿ ಉಂಟು ಅಂದರೆ ಇಂಡಿಕೇಷನ್ ಇದೆ. ಆ ಜಾಗದಲ್ಲಿ ಮನೆ ಕಟ್ಟಿಕೊಂಡಂತ ಸಮಸ್ಯೆಗಳು ಒಂದರಿಂದ ಮೇಲೆ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಮನೆಯಲ್ಲಿ ಕಾಂಪ್ರಮೈಸ್ ತುಂಬಾ ಇರುವುದಿಲ್ಲ, ಅದಕ್ಕೋಸ್ಕರ ಸಾಧ್ಯ ಆದರೆ ಒಮ್ಮೆ ವಾಸ್ತು ಪ್ರಕಾರ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಅದರ ಜೊತೆಗೆ ನಾನು ಹೇಳಿದೆ ಈ ಟೆಕ್ನಿಕನ್ನು ಫಾಲೋ ಮಾಡಬೇಕು, ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಸಣ್ಣ ಮಕ್ಕಳಿಗೆ ಬೇಕಾದರೂ ಕೂಡ ಪಾದರಕ್ಷೆಯನ್ನು ತೆಗೆದುಕೊಡಿ ಅಂತ ಹೇಳ್ತೇನೆ, ಅದು ಕೂಡ ಕೆಲಸ ಮಾಡ್ತದೆ. ರಾತ್ರಿ ಮಲಗುವ ಹೊತ್ತಲ್ಲಿ ಕಾಲನ್ನು ತುಂಬ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಮಲಗಲಿಕ್ಕೆ ಹೋಗಬೇಕಂತ ಹೇಳ್ತೇನೆ. ಸೊ ಇಷ್ಟನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಕಾಲಿನ ಬಗ್ಗೆ ಏನು ಸಮಸ್ಯೆ ಬಂದರೆ ನಿವಾರಣೆ ಆಗುತ್ತೆ. ಡಾಕ್ಟರ್ ಸಲಹೆಯನ್ನು ಫಾಲೋ ಮಾಡಿ, ಒಳ್ಳೆಯದಾಗಲಿ ಸರ್, ರೈಟಾ? ಎಸ್ ಸರ್, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ರೈಟ್ ತಾನೆ? ಓಕೆನಾ? ಸೊ ಅಲ್ವಾ, ಇದೆಲ್ಲ ತಿಳ್ಕೊಂಡ್ರೇ ಲೈಫ್ ಏನಾಗುತ್ತೆ, ಲೈಫು ತುಂಬಾ
ಈಸಿ ವೇಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನಿಂದ ಏನೆಲ್ಲ ಬರಬೇಕು ಅದೆಲ್ಲ ಕೊಟ್ಟು ಬಿಡ್ತಾನೆ, ಅಥವಾ ಲೈಫನ್ನು ಎಂಜಾಯ್ ಮಾಡ್ತೀರಾ, ಒಂದಷ್ಟು ಜನರ ಜೊತೆಗೆ ಬರೆದುಕೊಂಡು ಎಂಜಾಯ್ ಮಾಡ್ತೀರಾ, ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಾ ಹಣಕಾಸು ಹೇಗೆ ಮಾಡುವುದು ಅಂತಲ್ವ, ಹಣಕಾಸು ಹೇಗೆ ಮಾಡ್ತೀರಾ. ಹಣಕಾಸು ಮಾಡಬೇಕಾದ್ರೆ ಕೋಪ ತಾಪ ಅಹಂ ಎಲ್ಲ ಉಂಟಲ್ಲ ಅದೆಲ್ಲ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಅದೆಲ್ಲ ಇರಲೇಬಾರ್ದು ನಿಮ್ಮಲ್ಲಿ. ನೀವು ಅಷ್ಟು ಫ್ಲೆಕ್ಸಿಬಲ್ ಆಗಿರಬೇಕು ರೈಟ್ ತಾನೆ. ಅಷ್ಟು ಲೆಕ್ಸುರಿ ಬೇಕು ಅಂದರೆ ಫ್ಲೆಕ್ಸಿಬಿಲಿಟಿ ಬೇಕು ನಿಮಗೆ, ಕನ್ಫರ್ಟ್ ಬೇಕು ನಿಮಗೆ. ಆ ಕನ್ಫರ್ಟ್ ನಿಮ್ಮಲ್ಲಿದ್ದಾಗ, ಆ ಫ್ಲೆಕ್ಸಿಬಿಲಿಟಿ ನಿಮ್ಮಲ್ಲಿದ್ದಾಗ ಏನಾಗುತ್ತೆ, ಶುಕ್ರ ಅಟ್ರ್ಯಾಕ್ಟ್ ಆಗ್ತಾನೆ. ಅನ್ಯಥ ಶುಕ್ರ ಅಟ್ರ್ಯಾಕ್ಟ್ ಆಗಲ್ಲ, ಆಗಲ್ಲ, ಆಗಲ್ಲ. ಹಣಕಾಸು ನಿಮ್ಮ ಬಳಿಗೆ ಬರುವುದಿಲ್ಲ. ನೀವು ತಲೆ ಕೆಳಗೆ ಕಾಲು ಮಾಡಿ ಮಾಡಿನಲ್ಲಿ ಹಣಕಾಸು ಬರಲ್ಲ. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಬರುವುದಿಲ್ಲ, ಯಾಕಂದರೆ ಅಗ್ನಿ ತತ್ವವನ್ನು ಆಕ್ಟಿವೇಟ್ ಮಾಡ್ಕೊಂಡಿರ್ತೀರಾ, ಜಲತತ್ವ ಬರಲಿಕ್ಕೆ ಬಿಡುವುದಿಲ್ಲ ಅದು ರೈಟ್ ತಾನೆ. ಓಕೆನ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಶುಕ್ರ ಎಲ್ಲಿ ಬರಬೇಕು, ಶುಕ್ರ ಬರಬೇಕಾದ್ರೆ ಅಷ್ಟು ಕನ್ಫರ್ಟೆಬಿಲಿಟಿ ಬೇಕು, ಆಗ ಶುಕ್ರ ಬರ್ತಾನೆ. ನಿಮಗೆ ಗೊತ್ತಾ ಶುಕ್ರ ಅಂದರೆ ರಿಲೇಟೆಡ್ ಟು ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಂಥನ ಮಾಡುವಾಗ ಎಲ್ಲ ಆಭರಣಗಳ ಜೊತೆಗೆ ಲಕ್ಷ್ಮಿ ಕೂಡ ಅಲ್ವ, 14 ವಿಷಯಗಳು ಅಲ್ಲಿ ಬಂದಿತ್ತು. ಅದರಲ್ಲಿ ಹಾಲಹಾಲ ಕೂಡ, ಅಲ್ಲಿ ಅಮೃತ ಕೂಡ, ಅಲ್ಲಿ ಲಕ್ಷ್ಮಿ ಕೂಡ ರೈಟ್ ತಾನೆ. ಅಲ್ಲಿ ಕಾಮಧೇನು ಕೂಡ ಎಲ್ಲೋ ಬಂದಿರುವಂಥದ್ದಲ್ವ, ಬೇರೆ ಬೇರೆ ವಿಚಾರದಲ್ಲಿ. ಓಕೆ, ಲಕ್ಷ್ಮಿ ಬಂದಾಗ ಏನಾಯಿತು, ಸಮುದ್ರ ಮಂಥನ ಮಾಡ್ತಾ ಇದ್ದರೆ ಲಕ್ಷ್ಮಿ ಪ್ರಕಟ ಆಗಿಬಿಟ್ಲು. ಲಕ್ಷ್ಮಿ ಪ್ರಕಟ ಆಗುವಾಗ ಆಚೆ ಆಚೆ ಈಚೆ ನೋಡ್ತಾಳೆ ಲಕ್ಷ್ಮಿ. ಆಚೆ ಈಚೆ ನೋಡಬೇಕಾದ್ರೆ ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು, ಎಲ್ಲ ಚಲ್ಲಾಂಪಿಲ್ಲಿ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಲಕ್ಷ್ಮಿ ಹೆದರಿ ಬಿಡ್ತಾಳಪ್ಪ, ಏನಪ್ಪ ಮಾಡೋದು, ನಾನು ಎಲ್ಲಿ ಹೋಗೋದು ಒಂದು ಕೂಡ ಗೊತ್ತಾಗಲ್ಲ. ಆಗ ಏನು ಮಾಡುತ್ತೆ, ದೂರದಲ್ಲಿ ಶ್ರೀಮನ್ನಾರಾಯಣ ಏನು ಮಾಡಿರ್ತಾನೆ, ಆತ ಬಿಳಿ ವಸ್ತ್ರವನ್ನು, ಶ್ವೇತ ವಸ್ತ್ರವನ್ನು ಧರಿಸಿ ನಿಂತಿರ್ತಾನೆ. ಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತೆ, ಅದೆಲ್ಲೋ ಒಂದು ಕಡೆ ಕನ್ಫರ್ಟ್ ಪ್ಲೇಸ್ ಅದು, ಅದೆಲ್ಲೋ ಒಂದು ಕಡೆ ಫ್ಲೆಕ್ಸಿಬಲ್ ಆಗಿದೆ, ಅಲ್ಲೆಲ್ಲೋ ಲಕ್ಸುರಿಯನ್ನು ಅನುಭವಿಸ್ಬೋದು. ತೋ ಲಕ್ಷ್ಮಿ ಏನು ಮಾಡ್ತಾಳೆ, ನೇರ ನಾರಾಯಣ ಜೊತೆ ಹೋಗಿ ಸೇರ್ಕೊಂಡಿದೆ. ಓಕೆನಾ, ಅಂತ ಲಕ್ಷ್ಮೀ ನಾರಾಯಣ ಆಯ್ತೀಗ. ಓಕೆನಾ, ಸೊ ಹೀಗೆ ಅದಕ್ಕೆ ಲಕ್ಷ್ಮಿ ಬರಬೇಕಾದ್ರೆ ಏನು ಮಾಡಬೇಕು, ಶ್ರೀಮನ್ನಾರಾಯಣನ ಥರ ಏನೋ ಇರಬೇಕಾಗುತ್ತೆ ಅಲ್ವ. ಅಷ್ಟು ಫ್ಲೆಕ್ಸಿಬಿಲಿಟಿ, ಅಷ್ಟು ಕನ್ಫರ್ಟಾಗಿ ನೀವು ಇರಬೇಕಾಗುತ್ತೆ, ಆಗ ಲಕ್ಷ್ಮಿಯ ಪ್ರವೇಶ ಆಗುತ್ತೆ. ನಿಮಗೆ ಅಷ್ಟು ಕೂಡ ಕಾಮನ್ ಸೆನ್ಸ್ ಬರೋದಿಲ್ಲ ಹೇಳಿ ಅಲ್ವ ಸರ್. ಕೂಡ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಆಗುತ್ತೆ, ಮನೆಯಲ್ಲಿರುವಂತಹ ತುಂಬ ಕಚರಗಳನ್ನು ಹೊರಗೆ ಹಾಕ್ಲಿಕ್ಕೆ ಯಾಕಪ್ಪ ಹೇಳಿರ್ತಾರೆ, ಅದು ಲಕ್ಷ್ಮಿ ಬರುವ ಸಮಯ ತಾನೇ. ಅದಕ್ಕೇನು ಲಕ್ಷ್ಮಿಗೆ ಕನ್ಫರ್ಟ್ ಇಲ್ಲದೆ ಲಕ್ಷ್ಮಿ ಬರುವುದೆಲ್ಲ ತಾನೇ. ನಿಮ್ಮ ಮನೆಯಲ್ಲಿ ಇದ್ದಷ್ಟೆಲ್ಲ ಕಚರ ತುಂಬಿಸ್ಕೊಂಡಿರ್ತೀರಾ, ಎಲ್ಲ ಕಟ್ಟಿ 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 ಮೇಲೆ ಹಾಕಿಟ್ಟಿರ್ತೀರಾ, ಲಕ್ಷ್ಮಿ ಬರೋದು ಡಿಲೇ ಆಗುತ್ತೆ, ಲಕ್ಷ್ಮಿ ಬರಲ್ಲ, ಅದು ತೊಂದರೆ ಆಗುತ್ತೆ. ಲಕ್ಷ್ಮಿಗೆ ಅದು ಪಸಂದಿಲ್ಲ ರೈಟ್ ತಾನೆ, ಕನ್ಫರ್ಟ್ ಪ್ಲೇಸ್ ಅಲ್ಲ ಅದು, ಅದಕ್ಕೆ ಲಕ್ಷ್ಮಿ ಬರಲ್ಲ. ಅರ್ಥ ಆಯ್ತಾ ನಿಮಗೆ? ಅದಕ್ಕೇ ಕಾರ್ತಿಕ ಮಾಸದಲ್ಲಿ ಅದನ್ನು ತೆಗೆಸುವಂಥದ್ದೆಲ್ಲ ಅಲ್ವ, ಎಲ್ಲ ತೆಗೆಸಿ ನೀವೇನು ಮಾಡ್ತೀರಾ, ಅಮಾವಾಸ್ಯ ದಿವಸ ಲಕ್ಷ್ಮಿ ಬರ್ತಾಳೆ ಅಂತ ಅದನ್ನು ರೆಡಿ ಮಾಡಿ ಇಟ್ಟಿರ್ತೀರಾ. ಸೊ ಈ ಒಂದು ಸಣ್ಣ ಕಾಮನ್ ಸೆನ್ಸನ್ನು ಇಟ್ಟುಕೊಂಡು ಕೂಡ ನಿಮಗೆ ಗೊತ್ತಾಗಬೇಕು, ಲಕ್ಷ್ಮಿ ಬರಬೇಕಾದ್ರೆ ನಾನೇನಪ್ಪ ಮಾಡಬೇಕು ರೈಟ್ ತಾನೆ. ಸೊ ನೀವು ಅಷ್ಟು ಕನ್ಫರ್ಟಾಗಿ ಇರಬೇಕಾಗುತ್ತೆ, ಆಗ ಲಕ್ಷ್ಮಿ ಅಟ್ರ್ಯಾಕ್ಟ್ ಆಗ್ತಾಳೆ. ಅನ್ಯಥ ಅಟ್ರ್ಯಾಕ್ಟ್ ಆಗಲ್ಲ. ಅರ್ಥ ಮಾಡಿ, ನೀವು ಬೇಕಾದರೆ ಮೋಸದಿಂದ ಮಾಡಿ, ಯಾರಿಗೂ ಮೋಸ ಮಾಡಿ ಮಾಡಿ, ಇನ್ನೇನೋ ದಗಲ್ಬಾಜಿ ಮಾಡಿ ಮಾಡಿ, ನೀವು ಯಾರಿಗೂ ಚೀಟಿಂಗ್ ಮಾಡಿ ಮಾಡಿ, ಯಾರದಾದರೂ ಫೋರ್ಜರಿ ಮಾಡಿ ಮಾಡಿ, ಅದೆಲ್ಲ ನಿಮಗೆ ಸುಖ ಕೊಡುವಂಥದ್ದಲ್ಲ. ಓಕೆನಾ, ಅದೆಲ್ಲ ಸುಖ ಅಂತೂ ನಿಮಗೆ ಕೊಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಇವತ್ತು ಲಕ್ಷ್ಮಿ ಬೇಕು. ನಾನು ಹೇಳಿದಾಗೆ ಕನ್ಫರ್ಟೆಬಿಲಿಟಿ, ಆ ಫ್ಲೆಕ್ಸಿಬಿಲಿಟಿಯನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಲಕ್ಷ್ಮಿ 100% ಅಟ್ರ್ಯಾಕ್ಟ್ ಆಗ್ತಾಳೆ, ನಿಮಗೆ ಬಂದೇ ಬರ್ತಾಳೆ. ನಿಮ್ಮ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲಸ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಬರ್ತಾಳೆ ಅಲ್ವಾ. ಇಲ್ಲಾಂದರೆ ಇಡೀ ದಿನ ಜಗಳ, ಬೆಳಿಗ್ಗೆ ಎದ್ದ ಕೂಡಲೇ ಆಯಿತು ಶುರು ಆಯ್ತಲ್ಲ, ನಿನ್ನನ್ನು ಶೂ ಅದನ್ನು ಪಾಲಿಶ್ ಮಾಡಿಲ್ಲ, ನೀನು ಅಡುಗೆ ಮಾಡಿಟ್ಟಿಲ್ಲ, ನೀನು ಅದು ಮಾಡಿಟ್ಟಿಲ್ಲ, ಇದು ಫೈಟಿಂಗ್ ಸ್ಟಾರ್ಟ್ ಆಯ್ತು ರೈಟ್ ತಾನೆ. ಮತ್ತೆ ಎಲ್ಲಿ ಪ್ರಾಬ್ಲಮ್? ಅಂಥ ಮನೆಯಲ್ಲಿ ಭೂಮಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಈ ಮೂರು ಸಮಸ್ಯೆ 100% ನೀವು ಏನು ಬೇಕಾದರೂ ಮಾಡಿ 100% ಇದ್ದೇ ಇರ್ತದೆ ರೈಟ್ ತಾನೆ. ಈಗ ನಾನು ಕೆಲವೊಂದು ಮನೆಯಲ್ಲಿ ವಾಸ್ತು ಮಾಡಲಿಕ್ಕೆ ಹೋಗ್ತೇನೆ ರೈಟ್ ತಾನೆ. ವಾಸ್ತು ಮಾಡಲಿಕ್ಕೆ ಹೋಗುವಾಗ ನಾವು ಏನೇ ಮಾಡಿದ್ರು ಕೂಡ ಅವರ ಸ್ವಭಾವ ಚೇಂಜ್ ಆಗುವುದಿಲ್ಲ, ಇದು ದೊಡ್ಡ ಸಮಸ್ಯೆ. ಸ್ವಭಾವ ಚೇಂಜ್ ಆದರೆ ಏನಾದರೂ ಮಾಡುವ, ಸ್ವಭಾವನೇ ಚೇಂಜ್ ಆಗಿಲ್ಲ. ಕೆಲವರಲ್ಲಿ ಏನು ಮಾಡಿರ್ತಾರೆ, ನಾವೊಂದು ಏನು ಹೇಳಿ ಬಂದಿರ್ತೇವೆ, ಮತ್ತು ಅವ್ರಿಗೆ ಹೇಳಿರ್ತೇವೆ ಏನೇ ವಸ್ತುಗಳನ್ನು ಎಲ್ಲಿ ಹಿಡಿದ್ರೆ ನಮ್ಮ ಹತ್ರ ಕೇಳಿ ಇಡಿ ಅಂತ, ವಸ್ತುಗಳಲ್ಲಿ ಎಲ್ಲೆಲ್ಲಿ ಇಟ್ಟಿರ್ತಾರೆ, ಮತ್ತು ಇನ್ನೇನೋ ಮಾಡಿರ್ತಾರೆ ರೈಟ್ ತಾನೆ. ಮತ್ತು ರಿಸಲ್ಟ್ ಬರಲ್ಲ, ಮತ್ತು ದೂರ ಯಾರಿಗೆ, ನನಗೆ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ. ಅವರು ವಾಸ್ತು ಮಾಡಿದ್ರು ರಿಸಲ್ಟೇ ಬಂದಿಲ್ಲ, ಮತ್ತು ನಾನು ಹೇಳಿದಾಗೆ ಕೇಳಬೇಕು ತಾನೆ, ನಾನು ಹೇಳಿದಾಗೆ ಮಾಡಬೇಕು ತಾನೆ, ಪ್ರಾಬ್ಲಮ್ ಆದರೆ ಕಾಲ್ ಮಾಡಬೇಕು ತಾನೆ, ನೀವು ಏನು ಮಾಡಲ್ಲ. ಸೊ ನಾವು ಆದರೂ ಏನು ಮಾಡಲಿಕ್ಕೆ, ಯಾಕಂದರೆ ನಿಮಗೆ ಆ ಒಂದು ಸಮಯ ಬಂದಿಲ್ಲ, ಆ ಕನ್ಫರ್ಟ್ ಆಗುವಂಥ ಸಮಯ ಬಂದಿಲ್ಲ. ಸಮಯ ಬಂದಾಗ ತನ್ನಿಂದನೇ ಸರಿಯಾಗುತ್ತೆ, ಏನು ಸಮಸ್ಯೆ ಇಲ್ಲ ರೈಟ್ ತಾನೆ. ಓಕೆನಾ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದಪ್ಪ, ತುಂಬ ಫೇವರಬಲ್ ಅದ ರಿಸಲ್ಟನ್ನು ಪಡ್ಕೊಳ್ಬೋದು ಲೈಫಲ್ಲಿ ಅಂತ ಹೇಳಿದೆ. ಓಕೆನಾ, ಗೊತ್ತಾಯ್ತು. ಹಾಗಾದರೆ ನಮ್ಮ ಕರ್ಕಾಟಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನಪ್ಪ ಮಾಡಬೇಕು, ನಾನು ಹೇಳೋದಾದರೆ 20-29 ಸೀರೀಸಲ್ಲಿ ಈ ಘಟನೆಗಳೆಲ್ಲ ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸ್ವಲ್ಪ ಜಾಗೃತರಾಗಿರಿ. ಆದಷ್ಟು ಮಂಗಳನ ಮಂತ್ರಗಳನ್ನು ಚಾಂಟ್ ಮಾಡಿ, ಆನಂತರ ತೊಗರುಬೇಳೆಯನ್ನು ದಾನ ಮಾಡಿ, ಕನ್ಫರ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ಹಣಕಾಸು ಏನು ಖರ್ಚು ಮಾಡ್ತೀರಾ ಅದನ್ನು ತಂದೆ ತಾಯಿಗೆ ಹೇಳಿ, ನಿಮ್ಮ ಪ್ರೀತಿ ಪ್ರೇಮ ಅದು ಇದು ಅಂತ ಇದ್ದರೂ ಕೂಡ ಅದನ್ನು ಹೇಳಿ. ಪ್ರೀತಿ ಪ್ರೇಮದ ಬಗ್ಗೆ ಹೇಳುವಾಗ ಸುಳ್ಳು ಹೇಳಲಿಕ್ಕೆ ಅಂತೂ ದಯವಿಟ್ಟು ಹೋಗಬೇಡಿ. ಸುಳ್ಳು ಹೇಳಿದೆ ರಾಹುನ ಎಂಟ್ರಿ ಆಗುತ್ತೆ, ನಿಮ್ಮ ಪ್ರೀತಿ ಪ್ರೇಮ ನಾಳೆ ಡಿಸ್ಕನೆಕ್ಟ್ ಆಗುತ್ತೆ ಅಷ್ಟೇ, ಬೇರೇನಿಲ್ಲ. ಓಕೆನಾ, ಇವತ್ತು ನಿಮಗೆ ಆಸೆ ಉಂಟು ನಾನು ಪ್ರೀತಿ ಪ್ರೇಮದಲ್ಲಿ ಹೋಗಬೇಕಪ್ಪ, ಯಾವುದು ತೊಂದರೆ ಬರಬಾರ್ದು, ಹಾಗಾದರೆ ನೀವು ಸತ್ಯವನ್ನೇ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಯಾತೋ ಒಳ್ಳೆಯದಾಗುತ್ತೆ, ಯಾತೋ ಡಿಸ್ಕನೆಕ್ಟ್ ಆಗಿ ಹೋಗಿ ಅದರಿಂದ ಒಳ್ಳೆಯದಾಗುತ್ತೆ, ಎರಡರಲ್ಲಿ ಒಂದೊಂದು ಆಗುತ್ತಪ್ಪ. ಅದೇ ರಾಹು ಬಂದಾಗ ಏನಾಗುತ್ತೆ, ನೀವು ಮದುವೆ ಮಾಡಿಕೊಂಡ್ರೂ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಾಳೆ ಡಿಸ್ಕನೆಕ್ಟ್ ಆಗ್ಬೋದು. ಯಾಕಂದರೆ ರಾಹುವಿನ ಕೆಲಸ ಏನಿರ್ತದೆ, ಒಬ್ಬರನ್ನು ದೂರ ಮಾಡುವಂಥದ್ದು. ರಾಹು
ವಿವರವಾಗಿ ಮಾತಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ. ಬಟ್ ಈಗ ಏನು ಮಾಡೋಕ್ಕಾಗಲ್ಲ, ಸಮಯ ಮೀರ್ತಾ ಉಂಟು. ಓಕೆನಾ? ಸಂಖ್ಯಾ ಸಾರಿ ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರಿಗೆ. ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.